ಪ್ರೀತಿಯುಳ್ಳ ನೀ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು ಈ ದಿನ ಶುಕ್ರವಾರ ಎರಡು ಸಾವಿರದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಯೇಸು ಕ್ರಿಸ್ತನನ್ನು ಇದೇ ಶುಕ್ರವಾರ ಶಿಲುಬೆಗೆ ಹಾಕಿಸಿದರು ಸ್ವಾಮಿ ಕೇವಲ ಮೂವತ್ತ್ ವರ್ಷಗಳ ಕಾಲ ಮಾತ್ರ ಈ ಲೋಕದಲ್ಲಿ ಜೀವಿಸಿದರು ನೂರು ಮೈಲಿಗಿಂತಲೂ ಹೆಚ್ಚಾಗಿ ಪ್ರಯಾಣ ಮಾಡಲಿಲ್ಲ ಯಾವುದೇ ಪಿ ಎಚ್ ಡಿ ಪದವಿಯನ್ನು ಪಡೆಯಲಿಲ್ಲ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತೆರಡು ವರ್ಷಗಳ ನಂತರವೂ ಎಲ್ಲ ಜನರು ಏಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತಿದ್ದಾರೆ ಕಾರಣ ಆತನು ಅದ್ಭುತದ ದೇವರು ಇತಿಹಾಸದಲ್ಲೇ ಇದು ವರೆಗೂ ಕಂಡಿರದಂತೆ ಪ್ರಪಂಚದಲ್ಲೆಲ್ಲ ಯೇಸುವಿನ ಕುರಿತಾಗಿ ಮಾತನಾಡುತ್ತಿದ್ದಾರೆ ಲಕ್ಷಾನುಗಂಟಲೆ ಜನರು ಇಂದು ಏಸುವನ್ನು ನಂಬುತ್ತಿದ್ದಾರೆ ಯಾಕೆಂದರೆ ಏಸು ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಯುಗ ಯುಗಾಂತರಗಳಲ್ಲಿ ವಾಸಿಸುವವರಾಗಿದ್ದಾರೆ ಏಸು ಒಂದು ಧರ್ಮದ ದೇವರಲ್ಲ ಆತನು ಎಲ್ಲ ಜನರ ದೇವರಾಗಿದ್ದಾರೆ ಯೋಹಾನ್ ಬರದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ರಂತೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕೊಟ್ರಂತೆ ನೋಡಿ ದೇವರು ಕ್ರೈಸ್ತರ ಮೇಲೆ ಪ್ರೀತಿಯನ್ನು ಇಟ್ಟು ಯೇಸುಸ್ವಾಮಿ ಲೋಕಕ್ಕೆ ಬರಲಿಲ್ಲ ಲೋಕದ ಜನರ ಮೇಲೆ ಅಂದರೆ ಪ್ರಪಂಚದ ಎಲ್ಲ ಜನರ ಮೇಲೆ ಯೇಸುಸ್ವಾಮಿ ಎಲ್ಲರನ್ನು ಪ್ರೀತಿಸಿ ತನ್ನ ಜೀವವನ್ನು ಕೊಡಲು ಬಂದರು ಯೇಸುಸ್ವಾಮಿ ನಿಮ್ಮನ್ನು ಪ್ರೀತಿ ಪ್ರೀತಿಸುತ್ತಾರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಯೇಸು ಸ್ವಾಮಿ ನಿಮ್ಮನ್ನ ಪ್ರೀತಿಸಿ ಆತನನ್ನು ಅಂಗೀಕರಿಸುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವವನ್ನು ಕೊಡುವ ದೇವರಾಗಿದ್ದಾರೆ ಏಸು ಕ್ರಿಸ್ತನು ಪಾಶ್ಚಿಮಾತ್ಯ ದೇವರಲ್ಲ ಫಾರಿನ್ ದೇವರಲ್ಲ ಯೇಸು ಕ್ರಿಸ್ತನ್ನು ಹುಟ್ಟಿದ್ದು ಮಧ್ಯ ಪೂರ್ವದಲ್ಲಿ ಅಂದರೆ ಮಿಡಲ್ ಈಸ್ಟ್ನಲ್ಲಿ ಯೇಸುಸ್ವಾಮಿ ಜನಿಸಿದರು ಆದ್ದರಿಂದ ಯೇಸುಸ್ವಾಮಿ ಫಾರಿನ್ ದೇವರೆಂಬುದಾಗಿ ಕರೀಲಿಕ್ಕೆ ಸಾಧ್ಯವಿಲ್ಲ ನೋಡ್ರಿ ಯೇಸುಸ್ವಾಮಿ ಯಾವ ಸ್ಮಾರಕವನ್ನು ನಿರ್ಮಿಸಲಿಲ್ಲ ಅಥವಾ ಯಾವುದೇ ಸೈನ್ಯವನ್ನು ಕಟ್ಟಲಿಲ್ಲ ಆತನ ಜೀವಿತ ಅನೇಕರಿಗೆ ಪ್ರಭಾವ ಬೀರಿತು ಈ ದಿನ ಲಕ್ಷಾಂತರ ಜನರು ಹಕ್ಕಿನಿಂದ ಯೇಸುವನ್ನ ಸ್ವಂತ ರಕ್ಷಕನಾಗಿ ತಿಳಿದುಕೊಳ್ಳಲು ಮುಂದೆ ಬರುತ್ತಿದ್ದಾರೆ ನೋಡ್ರಿ ಯೇಸು ಕ್ರಿಸ್ತನು ಯೂದಾಯ ಪಟ್ಟಣದ ಬೆತ್ಲೆಹೇಮನಲ್ಲಿ ಒಂದು ಗೋದಲಿಯಲ್ಲಿ ಜನಿಸಿದರು ಸುಮಾರು ಮೂವತ್ತು ವರ್ಷದವರಾಗಿದ್ದಾಗ ಸೇವೆಯನ್ನು ಆರಂಭಿಸಿದರು ಆತನು ಹೋದ ಕಡೆಗಳೆಲ್ಲ ರೋಗಿಗಳನ್ನು ಗುಣಪಡಿಸುತ್ತಾ ಬೋಧಿಸುತ್ತಾ ಜನರನ್ನು ರಕ್ಷಿಸುತ್ತಾ ಒಳ್ಳೆಯದನ್ನು ಮಾಡುತ್ತಾ ಹೋದರು ಆದರೆ ಧಾರ್ಮಿಕ ಯಹೂದ್ಯರು ಮಸ್ತರವುಳ್ಳವರಾದರು ಮತ್ತು ಹೇಗಾದರೂ ಮಾಡಿ ಆತನನ್ನು ಮರಣಕ್ಕೆ ಒಪ್ಪಿಸಬೇಕೆಂದು ಹೊಂಚು ಹಾಕುತ್ತಾ ಇದ್ದರು ಆತನನ್ನು ಬಂಧಿಸಿದರು ನಂತರ ಸುಳ್ಳು ಸಾಕ್ಷಿಗಳ ಮೂಲಕ ನ್ಯಾಯ ವಿಚಾರಣೆಗೆ ಒಳಪಡಿಸಿದರು ಆತನನ್ನು ಶಿಕ್ಷಿಸಲು ಆತನ ಮೇಲೆ ಹೊರಿಸಿದ ಮೂರು ಅಪರಾಧಗಳು ಏನು ಗೊತ್ತಾ ಒಂದು ಆತನು ಪಾಪಿಗಳನ್ನು ಪ್ರೀತಿಸುತ್ತಾನೆ ಆತನು ದಿನದಲ್ಲಿ ರೋಗಿಗೆ ಸೌಖ್ಯವನ್ನು ಕೊಟ್ಟನು ಆತನು ದೇವರ ಕುಮಾರನಾಗಿದ್ದಾನೆಂಬುದಾಗಿ ನ್ಯಾಯ ವಿಚಾರಣೆಗೆ ಒಳಪಡಿಸಿದರು ಆತನ ಮುಖಕ್ಕೆ ಉಗಳಿದರು ಆತನ ಗಡ್ಡವನ್ನು ಕಿತ್ತರು ಒಂದು ಮುಳ್ಳಿನ ಕಿರೀಟವನ್ನು ಆತನಿಗೆ ಧರಿಸಿದರು ಸುತ್ತಲಿರುವ ಜನರಿಗೆ ತಪ್ಪು ಅಭಿಪ್ರಾಯವನ್ನು ಕೊಟ್ಟರು ಇದರಲ್ಲಿ ಕೆಲವು ಮತಾಂಧರು ಶಿಲುಬೆಗೆ ಹಾಕುವಂತೆ ಒತ್ತಾಯಪಡಿಸುತ್ತಾ ಇದ್ದರು ಇಷ್ಟರ ಮಟ್ಟಿಗೆ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡು ಬಂದರೆಂದರೆ ಅಲ್ಲಿನ ಬೀದಿಗಳಲ್ಲಿ ಎಲ್ಲ ಜನರು ಆತನನ್ನು ಶಿಲುಬೆಗೆ ಹಾಕಿಸು ಹಾಕಿಸು ಎಂಬುದಾಗಿ ಕೂಗಿದರು ಆತನನ್ನ ಕಲ್ವಾರಿಯ ಬೆಟ್ಟಕ್ಕೆ ಕೊಂಡೊಯ್ಯಲಾಯಿತು ಬೀದಿಯಲ್ಲಿ ಹಾದು ಹೋಗುತ್ತಿರುವಾಗ ತಾನು ಹೊತ್ತುಕೊಂಡ ಶಿಲುಬೆಯ ಭಾರದಿಂದ ಅನೇಕ ಬಾರಿ ಕೆಳಕ್ಕೆ ನೆಲಕ್ಕೆ ಉರುಳಿದನು ಒಂದು ಘೋರವಾದ ಸ್ಥಳಕ್ಕೆ ಬಂದಾಗ ಆತನನ್ನ ಮೊಳೆಗಳ ಮೂಲಕವಾಗಿ ಶಿಲುಬೆಗೆ ಜಡಿದರು ನಂತರ ಆ ಶಿಲುಬೆಯನ್ನು ನಿಲ್ಲಿಸುವುದಕ್ಕಾಗಿ ಮೇಲಕ್ಕೆತ್ತಿ ಅಲ್ಲಿ ತೋಡಿದ್ದ ಗುಂಡಿಯೊಳಗೆ ಹೂತು ಹಾಕಿದರು ಆತನ ದೇಹದ ಪ್ರತಿಯೊಂದು ಮೂಳೆಯ ಸಂದು ಕೂಡ ಅಲುಗಾಡಿತು ಕಲ್ವಾರಿಯ ಬೆಟ್ಟದ ಮೇಲೆ ಮೂರು ಶಿಲುಬೆಗಳು ಇದ್ದವು ಎರಡು ಶಿಲುಬೆಗಳಲ್ಲಿ ಕಳ್ಳರು ಇದ್ದರು ಮತ್ತು ಮಧ್ಯದಲ್ಲಿ ಇರುವವನು ಭೂಮಿಯ ಮೇಲೆ ಯೋಗ್ಯವಾಗಿ ನಡೆದುಕೊಂಡ ಒಬ್ಬ ಯೋಗ್ಯ ಮನುಷ್ಯನು ಇದ್ದನು ಯೋಗ್ಯನಾದ ಮನುಷ್ಯನು ಹೌದು ಅದಕ್ಕಿಂತಲೂ ಹೆಚ್ಚಾಗಿ ಆತನ ಶರೀರದಲ್ಲಿ ಕಾಣಿಸಲ್ಪಟ್ಟ ದೈವರಾಗಿದ್ದನು ಆತನು ನಮಗಾಗಿ ನಮ್ಮ ಪಾಪಗಳಿಗಾಗಿ ಶಿಲುಬೆಗೇರಿಸಲ್ಪಟ್ಟನು ಆತನ ನರನಾಡಿಗಳೆಲ್ಲವೂ ಸಹಿಸಲಾಗದ ನೋವಿನಿಂದ ನರಳಾಡಿದವು ಅಲ್ಲಿ ಕ್ರೂಜೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕೆ ಮೊದಲು ಯೇಸು ತನ್ನ ಕೊನೆಯ ಏಳು ಮಾತುಗಳನ್ನು ಆಡಿದನು ಈ ದಿನ ಶಿಲುಬೆಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನುಡಿದ ಕೊನೆಯ ಏಳು ಮಾತುಗಳನ್ನು ನಾವು ಧ್ಯಾನ ೋಣ ಮರಣ ಹೊಂದುವ ಸಮಯದಲ್ಲಿ ಕೊನೆಯ ಮಾತುಗಳು ಬಹಳ ಪ್ರಾಮುಖ್ಯ ವಿನ್ಸ್ಟನ್ ಚರ್ಚಿಲ್ ಸಾವಿರದ ಒಂಬೈನೂರ ನಲವತ್ತರಿಂದ ನಲವತ್ತೈದರವರೆಗೆ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿಯಾಗಿ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಪ್ರಧಾನಮಂತ್ರಿಯಾಗಿ ಯುದ್ಧ ಕಾಲದ ನಾಯಕತ್ವಕ್ಕಾಗಿ ಹೆಚ್ ಹೆಚ್ಚು ಹೆಸರುವಾಸಿಯಾಗಿದ್ದರು ಅವರ ಭಾಷಣವನ್ನು ಕೇಳುವುದಕ್ಕೆ ಜನರು ತುದಿಗಾಲಿನ ಮೇಲೆ ನಿಂತುಕೊಳ್ಳುತ್ತಾ ಇದ್ರಂತೆ ಆದರೆ ಅವರು ಮರಣ ಹೊಂದುವಾಗ ಅವರು ಸಾಯುವಾಗ ಹೇಳಿದಂಥ ಒಂದು ಕೊನೆಯ ಮಾತೇನೆಂದರೆ ನನ್ನ ಜೀವನ ನನಗೆ ಬೇಸರವಾಗಿದೆ ನನ್ನ ಜೀವನ ನನಗೆ ಸಾಕಾಗಿದೆ ಫ್ರಾಂಕ್ ಸಿನಾತ್ರ ಎಂಬಂಥ ಒಬ್ಬ ಅಮೇರಿಕ ಗಾಯಕ ನಟ ನಿರ್ಮಾಪಕ ಮತ್ತು ನಿರ್ದೇಶಕ ಪ್ರಪಂಚದಾದ್ಯಂತ ಅಂದಾಜು ನೂರ ಐವತ್ತು ಮಿಲಿಯನ್ ರೆಕಾರ್ಡ್ಗಳನ್ನು ಮಾರಾಟ ಮಾಡಿದ ಅವರು ಸರ್ವಕಾಲಿಕ ಹೆಚ್ಚು ಮಾರಾಟವಾದ ಸಂಗೀತ ಕಲಾವಿದರಲ್ಲಿ ಒಬ್ಬರಾಗಿದ್ದಾರೆ ಅವರು ಮರಣ ಹೊಂದುವಾಗ ಹೇಳಿದರಂತೆ ನಾನು ನನ್ನ ಜೀವನವನ್ನು ಕಳೆದುಕೊಳ್ಳುತ್ತಿದ್ದೇನೆ ನೋಡ್ರಿ ಶ್ರೇಷ್ಠ ನಾಯಕರು ಅವರ ಮರಣದ ಸಮಯದಲ್ಲಿ ಎಲ್ಲರೂ ನಿರಾಶೆಯ ಮಾತುಗಳನ್ನು ಆಡಿದರು ಆದರೆ ಯೇಸುಸ್ವಾಮಿ ಮರಣ ಹೊಂದುವಾಗ ಈ ವಿಧದ ಯಾವುದೇ ನಿರಾಶೆಯ ಮಾತುಗಳನ್ನು ಆಡಲಿಲ್ಲ ಆತನು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂಬುದಾಗಿ ತಿಳಿಯಬೇಕೆಂಬುದಾಗಿ ಶಿಲುಬೆಯಲ್ಲಿ ಅದ್ಭುತವಾದಂಥ ಏಳು ಮಾತುಗಳನ್ನು ನುಡಿದನು ಏಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದ ಆ ಕೊನೆಯ ಏಳು ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ ಮೊದಲ ಮಾತು ಲೋಕನ ಬರದ ಸುವಾರ್ತೆ ಇಪ್ಪತ್ತ್ಮೂರನೆಯ ಅಧ್ಯಾಯ ಮೂವತ್ತ್ನಾಲ್ಕನೆಯ ವಾಕ್ಯ ಆಗ ಏಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಇಲ್ಲಿ ಯೇಸು ಸ್ವಾಮಿ ಮೊದಲನೇದಾಗಿ ಹೇಳಿದಂಥ ನುಡಿದಂಥ ಮಾತು ತಂದೆಯೇ ಅವರನ್ನು ಕ್ಷಮಿಸು ಶರೀರವು ಗಾಯಪಟ್ಟು ಜಜ್ಜಲ್ಪಟ್ಟ ಸ್ಥಿತಿಯಲ್ಲಿ ಏಸು ಸ್ವಾಮಿ ನುಡಿದ ಮೊದಲ ಮಾತು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಈ ಮಾತು ಶ್ರಮೆಯನ್ನು ತಾಳುವಾಗ ಬಂದ ಮಾತು ಸಂಕಟದಿಂದ ಹೊರಬಂದಂಥ ಮಾತು ಏಷಾಯನು ಯೇಸುವಿನ ಕುರಿತು ಹೇಳುವಾಗ ಹೀಗೆ ಹೇಳುತ್ತಾನೆ ಏಷಾಯನ ಬರದ ಪ್ರವಾದನೆ ಗ್ರಂಥ ಐವತ್ಮೂರನೆಯ ಅಧ್ಯಾಯ ಮೂರು ಮತ್ತು ನಾಲ್ಕನೆಯ ವಾಕ್ಯದಲ್ಲಿ ನಾವು ನೋಡುವಾಗ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೆ ಒಳಗಾದವನು ವ್ಯಾಧಿ ಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನ ಲಕ್ಷಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನ ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ಧಿಕ್ಕರಿಸಲ್ಪಟ್ಟು ಸಂಕಷ್ಟಕ್ಕೆ ಒಳಗಾಗಿ ಇಂತ ಒಂದು ಗೌರವಾದ ವೇದನೆಯ ಸ್ಥಿತಿಯ ಮಧ್ಯದಲ್ಲಿ ಕೂಡ ಸ್ವಾಮಿ ನುಡಿಯುತ್ತಾ ಇದ್ದಾರೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತಿದ್ದೇವೆಂಬುದನ್ನು ಅರಿಯರು ಸಾಧಾರಣವಾಗಿ ಕೆಲವು ವ್ಯಕ್ತಿಗಳು ಮರಣ ಹೊಂದುವಾಗ ಆಡುವ ಮಾತುಗಳು ಬೆಳೆಯುಳ್ಳದ್ದಾಗಿರುತ್ತದೆ ಅಂಥ ಮಾತುಗಳು ಬದುಕಿರುವವರೆಲ್ಲರಿಗೆ ಸ್ಮರಣೀಯವಾಗಿರುತ್ತದೆ ಲೋಕ ಪ್ರಕಾರ ಒಬ್ಬ ಮರಣದ ವೇಳೆಯಲ್ಲಿ ಅವರ ಮಕ್ಕಳೆಲ್ಲರೂ ಅವರನ್ನು ಸುತ್ತುವರೆದು ನಿಂತು ತಮ್ಮ ತಂದೆ ಅಂತ್ಯವಾಗಿ ನಮ್ಮ ಬಳಿ ಏನು ಹೇಳಲಿದ್ದಾರೆ ಆಶೀರ್ವಾದ ಮಾತುಗಳು ಅವರಿಂದ ಬರಲಾರದ ಎಂಬುದಾಗಿ ಎದುರು ನೋಡುತ್ತಾರೆ ತನ್ನ ಅಂತ್ಯ ಸಮೀಪಿಸುತ್ತೆಂದು ಅರಿತಂತ ಯಾಕೋಬನು ತನ್ನ ಮಕ್ಕಳೆಲ್ಲರನ್ನು ಸೇರಿಸಿ ಕೊನೆಯ ದಿನಗಳಲ್ಲಿ ಅವರಿಗೆ ಸಂಭವಿಸುವ ಕಾರ್ಯಗಳನ್ನು ತಿಳಿಯಪಡಿಸಿದನು ಮೋಶೆ ತಾನು ಗತಿಸುವ ಮೊದಲು ಇಸ್ರಾಯೇಲರನ್ನು ಆಶೀರ್ವದಿಸುವ ಮಾತುಗಳು ಧರ್ಮೋಪದೇಶ ಕಾಂಡದಲ್ಲಿ ತಿಳಿಸಲ್ಪಟ್ಟಿದೆ ಒಂದು ಸಾರಿ ಜಾನ್ ವೆಸ್ಲಿ ಆ ತಾಯಿಯವರಿಗೆ ಅವ ಸ್ತೋತ್ರ ದೊಡ್ಡ ಕುಟುಂಬ ಹತ್ತೊಂಬತ್ತು ಮಕ್ಕಳಿದ್ದರಂತೆ ಅವರು ತಿರುಗಿ ಇನ್ನೇನು ಆ ಸ್ತೋತ್ರ ವೃದ್ಧಾಪದಲ್ಲಿ ಸಾಯುವ ಸಮಯ ಬಂದಾಗ ಆ ತಾಯಿ ಹೇಳಿದ್ರಂತೆ ನೀವು ನಾನು ಮರಣ ಹೊಂದಿದ್ದರೆ ಗೋಳಾಡಬೇಡ್ರಿ ನೀವು ಗೋಳಾಡಬೇಡ್ರಿ ನಾನು ನನ್ನ ಸ್ವಂತ ಮನೆಯಾದ ಪರಲೋಕಕ್ಕೆ ಹೋಗುತ್ತಾ ಇದ್ದೇನೆ ಆದುದರಿಂದ ನೀವು ನನ್ನನ್ನ ಸಂತೋಷವಾಗಿ ಕಳುಹಿಸಿಕೊಡ್ರಿ ಎಂಬುದಾಗಿ ಹೇಳಿದ್ರಂತೆ ಸಹಿಸಲಾಗದ ನೋವಿನಿಂದ ಅವಮಾನಕರವಾದ ಮರಣವನ್ನ ಹೊಂದುತ್ತಿರುವ ಸಮಯದಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾರೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತಿದ್ದೇವೆಂಬುದಾಗಿ ಅವರು ಅರಿಯರು ಎಂದು ಪ್ರಾರ್ಥನೆ ಮಾಡಿದರು ನಾನು ನಿಂದೆ ತಿರಸ್ಕಾರಕ್ಕೆ ಒಳಪಟ್ಟು ಸಾಯಬೇಕಾದ ಜಾಗದಲ್ಲಿ ನಮ್ಮ ಕರ್ತನು ನಮಗಾಗಿ ಪ್ರಾಣವನ್ನು ಕೊಟ್ಟನು ಯೇಸುಸ್ವಾಮಿ ಮಾತನ್ನು ಪ್ರಾರ್ಥನೆ ಮಾಡಿ ಹೇಳುತ್ತಿದ್ದಾರೆ ಯೇಸುಸ್ವಾಮಿಯ ಸೇವೆ ಆರಂಭವಾದದ್ದು ಪ್ರಾರ್ಥನೆಯಿಂದಲೇ ಸೇವೆಯ ಅಂತ್ಯವೂ ಸಹ ಪ್ರಾರ್ಥನೆಯಿಂದಲೇ ಮುಗಿಸುವುದನ್ನು ಕಾಣುತ್ತೇವೆ ಶಿಲುಬೆಯ ಮೇಲೆ ಇರುವಾಗ ಮೂರು ಬಾರಿ ಆತನು ಪ್ರಾರ್ಥನೆಯನ್ನು ಮಾಡಿದನು ತನ್ನ ಬಾಧೆಯ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಹಾಗೂ ಅದರ ಮಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಹೀಗೆ ಪ್ರಾರಂಭದಿಂದ ಅಂತ್ಯದವರೆಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರು ಏಸುವಿನ ಜೀವನ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ಪ್ರಾರ್ಥನೆಯೊಂದಿಗೆ ಜೀವನ ಅಂತ್ಯಗೊಳಿಸಿದರು ಇಲ್ಲಿ ಯೇಸುಸ್ವಾಮಿ ಮಾಡಿದ ಪ್ರಾರ್ಥನೆ ಅದು ತನಗಾಗಿ ಮಾಡಿದ ಪ್ರಾರ್ಥನೆಯಾಗಿರಲಿಲ್ಲ ಇತರರಿಗಾಗಿ ಮಾಡಿದ ಪ್ರಾರ್ಥನೆಯಾಗಿತ್ತು ಪೈತ್ರನು ಗಲೀಲಾಯದ ಸಮುದ್ರದ ಅಲೆಗಳಿಗೆ ಭಯಪಟ್ಟು ಮುಳುಗುತ್ತಿರುವಾಗ ಪ್ರಾರ್ಥನೆ ಮಾಡಿದನು ಏನು ಕರ್ತನೇ ನನ್ನನ್ನು ರಕ್ಷಿಸು ಆದರೆ ಇಲ್ಲಿ ಪೈತ್ರನ ಪ್ರಾರ್ಥನೆಗೆ ಉತ್ತರ ಕೊಟ್ಟ ದೇವರು ಸ್ವತಃ ತಾನೇ ವೇದನೆಯಲ್ಲಿ ಹಾದು ಹೋಗುತ್ತಿರುವಾಗ ತನಗಾಗಿ ಪ್ರಾರ್ಥನೆ ಮಾಡಲಿಲ್ಲ ಏಸು ಕ್ರಿಸ್ತನು ಇತರರಿಗಾಗಿ ಪ್ರಾರ್ಥನೆ ಮಾಡಿದನು ಇತರರು ಅಂದರೆ ಯಾರು ಯಾರಿಗಾಗಿ ಯೇಸು ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದಾರೆ ಆತನನ್ನು ನಿಂದಿಸಿದವರಿಗೆ ಆತನ ಮುಖಕ್ಕೆ ಹೊಸ್ತೋತ್ರ ಉಗುಳಿದವರಿಗೆ ಆತನನ್ನ ಶಿಲುಬೆಗೆ ಹಾಕಿದವರಿಗೆ ಪ್ರಾರ್ಥಿಸುತ್ತಾ ಇದ್ದಾರೆ ತಂದೆಯೇ ಅವರನ್ನ ಕ್ಷಮಿಸು ಅವರಾದರೂ ಸ್ನೇಹಿತರಾಗಿರಲಿಲ್ಲ ಬದಲಾಗಿ ವೈರಿಗಳಾಗಿದ್ದರು ಎಂತ ಅದ್ಭುತವಾದ ಪ್ರಾರ್ಥನೆಯನ್ನ ಸ್ವಾಮಿಯಲ್ಲಿ ಮಾಡುತ್ತಾ ಇದ್ದಾರೆ ಯಾವ ಪ್ರಾರ್ಥನೆ ಕ್ಷಮೆಯ ಪ್ರಾರ್ಥನೆ ಐದು ರೊಟ್ಟಿಗಳನ್ನ ಆಶೀರ್ವದಿಸುವ ಕೈಗಳಲ್ಲಿ ಈಗ ಶಿಲುಬೆಯಲ್ಲಿ ಮೊಳೆಯಿಂದ ಹೊಡೆದಿದ್ದಾರೆ ಕುಷ್ಠ ರೋಗಿಗಳನ್ನ ಮುಟ್ಟದ ಕೈಗಳ ಮಧ್ಯದಲ್ಲಿ ಕುಷ್ಠ ರೋಗಿಗಳನ್ನ ಮುಟ್ಟಿ ಸೌಖ್ಯ ಕೊಟ್ಟ ಕೈಗಳು ಈಗ ಮೊಳೆಗಳಿಂದ ಬಂಧಿಸಲಾಗಿದೆ ಯೇಸುವಿನ ಪಾದಗಳು ಎಷ್ಟೋ ದುಃಖಿತರನ್ನು ಹುಡುಕಿಕೊಂಡು ಹೋಗಿ ಪ್ರೀತಿಯನ್ನ ತೋರಿಸಿ ಸಹಾಯ ಮಾಡಿದ ಪಾದಗಳು ಈಗ ಮರಕ್ಕೆ ಹೊಡೆಯಲಾಗಿದೆ ಚಿಕ್ಕ ಮಕ್ಕಳನ್ನು ಬಿಡಿರಿ ಪರಲೋಕ ರಾಜ್ಯವು ಅವರುದೆಂಬುದಾಗಿ ಅಪ್ಪಿಕೊಂಡಂಥ ಕೈಗಳು ಈಗ ಶಿಲುಬೆಯಲ್ಲಿ ನೇತಾಡುತ್ತಾ ಇದೆ ಸಿಪಾಯಿಗಳು ಆತನನ್ನು ಪಕ್ಕಿಯಲ್ಲಿ ತಿವಿಯಲಿದ್ದಾರೆ ಆತನು ಅಲುಗಾಡಲಾರನು ಅದಾಗಿ ಒಂದು ಅದ್ಭುತವಾದ ಕಾರ್ಯವನ್ನು ನನ್ನ ಯೇಸು ಮಾಡಿದರು ಏನು ಓ ಸ್ತೋತ್ರ ಕ್ಷಮಿಸುವ ಒಂದು ಪ್ರಾರ್ಥನೆಯನ್ನ ಮಾಡಿದರು ತಂದೆಯೇ ಅವರನ್ನು ಕ್ಷಮಿಸು ಸಾಧಾರಣವಾಗಿ ಮನುಷ್ಯರಾದಂಥ ನಾವುಗಳು ಯಾವುದಾದ್ರೂ ಒಂದು ಸಣ್ಣ ನೋವು ಬೇನೆಗೆ ಸಿಲುಕಿದಾಗ ಅಪಾ ಎಂಬುದಾಗಿ ಕರೆಯುತ್ತೇವೆ ಅದೇ ವಿಧದಲ್ಲಿ ಇಲ್ಲಿ ಯೇಸು ಸ್ವಾಮಿ ತಂದೆಯೇ ಎಂಬುದಾಗಿ ಕೂಗಿ ಹೇಳುತ್ತಾ ಇದ್ದಾರೆ ಅವರನ್ನು ಕ್ಷಮಿಸು ತಂದೆಯೇ ಅವರು ಗೊತ್ತಿಲ್ಲದೆ ಮಾಡಿದ್ದಾರೆ ಈ ಜನರಿಗೆ ಏನೂ ಗೊತ್ತಿಲ್ಲ ಇವರನ್ನು ಕ್ಷಮಿಸು ಅವರೇನು ಮಾಡಲಿಲ್ಲ ನೀನು ಸಹ ಅವರಿಗೆ ಶಿಕ್ಷೆ ಕೊಡಬೇಡ ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ ಈ ಯೇಸು ಸ್ವಾಮಿ ಕೂಗಿದ ಕೂಗು ಮಹಾಯಾಜಕನ ಕೂಗು ನಮಗೆ ನೆನಪಿಗೆ ಬರುತ್ತದೆ ನಮಗಾಗಿ ವಿಜ್ಞಾಪಿಸುವ ನಮಗಾಗಿ ವಾದಿಸುವ ಪ್ರಧಾನ ಯಾಜಕನು ಧರ್ಮಶಾಸ್ತ್ರದ ಕಾಲದಲ್ಲಿದ್ದಂಥ ಮಹಾಯಾಜಕನಾದ ಆ ರೋನನು ಜನರೆಲ್ಲರ ಪಾಪಕ್ಕಾಗಿ ಕುರಿಮರಿಗಳನ್ನು ಸಮರ್ಪಿಸಿ ಆ ರಕ್ತದೊಂದಿಗೆ ಪವಿತ್ರಾಲಯವನ್ನು ಪ್ರವೇಶಿಸಿ ದೇವರ ಸಮ್ಮುಖದಲ್ಲಿ ಕ್ಷಮೆಗ ಮೊರೆ ಮೊರೆಡುತ್ತಿದ್ದನು ಆದರೆ ಇಲ್ಲಿ ಕ್ರಿಸ್ತನಾದರೂ ತಾನೇ ಕೊಯ್ಯಲ್ಪಟ್ಟಂಥ ಕುರಿಯನ್ನಾಗಿ ಸಮರ್ಪಿಸಿ ತನ್ನ ರಕ್ತವನ್ನು ಸುರಿಸುತ್ತಾ ಹೇಳುತ್ತಾ ಇದ್ದಾರೆ ತಂದೆಯೇ ಅವರನ್ನು ಕ್ಷಮಿಸು ಯಾರಿಗೆಲ್ಲ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದರೆ ಗೊತ್ತಾ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಪರಿಹಾಸ್ಯ ಮಾಡಿದವರಿಗೆ ಸನಹದ್ರಿ ಸಂಘದವರಿಗೆ ಸಿಪಾಯಿಗಳಿಗೆ ಸ್ತೋತ್ರ ಮುಳ್ಳಿನ ಕಿರೀಟ ಧಾರಣೆ ಮಾಡಿದವರಿಗೆ ಯಾಜಕರಿಗೆ ಮಹಾಯಾಜಕರಿಗೆ ಅಲ್ಲಿದ್ದಂಥ ಜನಸಮೂಹದವರಿಗೆ ನ್ಯಾಯ ವಿಚಾರಣೆ ಮಾಡಿದ ಅಧಿಕಾರಿಗಳಿಗೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥ ಎಲ್ಲ ಜನರಿಗಾಗಿ ಇಡೀ ಲೋಕಕ್ಕಾಗಿ ಮೊರೆಯಿಟ್ಟು ಹೇಳುತ್ತಾ ಇದ್ದಾರೆ ತಂದೆಯೇ ಅವರನ್ನು ಕ್ಷಮಿಸು ನೀರಿನಂತೆ ಓ ಯಾವ ನಿರ್ಧಾರವನ್ನು ಮಾಡಲಾರದೆ ಕೈ ತೊಳೆದುಕೊಂಡಂಥ ಪಿಲಾತನಿಗಾಗಿ ಅವನನ್ನು ಕ್ಷಮಿಸು ಎಂಬುದಾಗಿ ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾರೆ ಅಧಿಕಾರದ ಧೋರಣೆಯಲ್ಲಿ ತಂತ್ರವಾಗಿ ಆಡಳಿತ ನಡೆಸುವಂಥ ಗೂಳೆ ನರಿಗಳಂತೆ ಇದ್ದಂಥ ಹೇರೋದನನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಕುರುಡರಿಗೆ ದಾರಿ ತೋರಿಸುವಂಥ ಹೌದು ಸ್ತೋತ್ರ ಅಣ್ಣನನ್ನು ಓ ಕ್ಷಮಿಸುವಂತೆ ಇಲ್ಲಿದ್ದೆ ಇವರು ಕೇಳಿಕೊಳ್ಳುತ್ತಾ ಇದ್ದಾರೆ ತಾನೂ ಒಳಗೆ ಹೋಗದೆ ಒಳಗೆ ಹೋಗುವವರನ್ನು ಬಿಡದೆ ಅಡ್ಡಿ ಮಾಡುವಂಥ ಸ್ತೋತ್ರ ಸದ್ದು ಕಾಯಿರು ಪರಿಸಾಯರನ್ನ ಮನ್ನಿಸುವಂತೆ ಇಲ್ಲಿ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದಾರೆ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಕಲ್ವಾರಿಯ ಗುಡ್ಡದಲ್ಲಿ ರಕ್ತದ ಮಡವಿನಲ್ಲಿ ಮೊರೆಯಿಟ್ಟ ಕೂಗಿನಲ್ಲಿ ಅವರನ್ನು ಎಂಬ ಪದವನ್ನ ತೆಗೆದುಬಿಟ್ಟು ಬಿಟ್ಟು ತಂದೆಯೇ ನನ್ನನ್ನು ಕ್ಷಮಿಸು ಸ್ವಾಮಿ ಎಂಬುದಾಗಿ ನನಗೋಸ್ಕರವಾಗಿ ನಮಗೋಸ್ಕರವಾಗಿ ಮೊರೆಯಿಡುವ ಪ್ರಾರ್ಥನೆಯಾಗಿದೆ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ತಂದೆಯೇ ಅವರನ್ನು ಕ್ಷಮಿಸು ನಾವು ಸಹ ಹೇಳೋಣವೇ ಹೌದಪ್ಪ ನನ್ನ ದ್ರೋಹಗಳ ನಿಮಿತ್ತ ನನ್ನ ಪಾಪಗಳ ನಿಮಿತ್ತ ನೀವು ಬಲಿಯಾದ್ರಿ ನನ್ನ ಪಾಪವನ್ನು ಕ್ಷಮಿಸರೆ ಎಂಬುದಾಗಿ ಹೇಳ್ರಿ ಕೈಗಳತ್ತೆ ದೇವರಿಗೆ ಒಂದು ಸ್ತೋತ್ರ ಹೇಳೋಣ ಹಾಲಲು ಯಾ ತಂದೆಯೇ ಅವರನ್ನು ಕ್ಷಮಿಸು ಎಂದು ಮೊರೆಯಿಡುವ ನಮ್ಮ ಸ್ವಾಮಿಯ ಕೂಗು ನಮ್ಮ ಘೋರ ಪಾಪಗಳನ್ನು ಶಾಪಗಳನ್ನು ದೋಷಗಳನ್ನು ಮನ್ನಿಸುವುದು ಮಾತ್ರವಲ್ಲ ಬೇರೆಯವರನ್ನು ಕ್ಷಮಿಸುವ ಸ್ವಭಾವವನ್ನು ನಮ್ಮೊಳಗೆ ರೂಪಿಸುವಂಥದ್ದಾಗಿದೆ ಮೊದಲನೇ ಮಾತಿಲೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ ಸ್ವಾಮಿ ಅವರನ್ನು ಕ್ಷಮಿಸು ಪ್ರೀತಿಯುಳ್ಳ ದೇವಜನರೇ ಕ್ರಿಸ್ತನೊಂದಿಗೆ ಸೇರಿ ನಾವು ಮೊರೆ ತಂದೆಯೇ ಇವರನ್ನು ಕ್ಷಮಿಸು ಇವರನ್ನು ಕ್ಷಮಿಸು ಇವರನ್ನು ವಿಮೋಚಿಸು ಎಂಬುದಾಗಿ ನಾವು ಸಹ ಅರಿಯದೇ ದೇವರ ವಿರೋಧವಾಗಿ ದೇವರ ವಿರುದ್ಧವಾಗಿ ಕ್ರಿಯೆ ಮಾಡುವ ಜನರಿಗಾಗಿ ನಾವು ಸಹ ಪ್ರಾರ್ಥನೆ ಮಾಡಬೇಕಾಗಿದೆ ಎರಡನೇದಾಗಿ ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಎರಡನೆಯ ಮಾತು ಲೂಕನ ಬರದಸ್ ವಾರ್ತೆ ಇಪ್ಪತ್ತ್ಮೂರನೆಯ ಅಧ್ಯಾಯ ನಲವತ್ತ್ಮೂರನೆಯ ವಾಕ್ಯ ಅದಕ್ಕೆ ಯೇಸು ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಟ್ಟನು ನಮ್ಮ ಕರ್ತನಾದ ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಬಲಿಯಾಗಿ ಅರ್ಪಿಸಲ್ಪಡುವಾಗ ಒಬ್ಬರೇ ಸಾಯಲಿಲ್ಲ ಆತನ ಎರಡು ಪಕ್ಕದಲ್ಲಿ ಒಂದೊಂದು ಶಿಲುಬೆಯಲ್ಲಿ ಹೊಸ ಎರಡು ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದರು ಒಬ್ಬ ಕಳ್ಳನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದನು ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನಪು ಮಾಡಿ ಿಕೋ ನೆನೆಸಿಕೋ ಎಂಬುದಾಗಿ ಯೇಸುವಿನ ಬಳಿ ವಿಜ್ಞಾಪನೆಯನ್ನು ಸಲ್ಲಿಸುತ್ತಾ ಇದ್ದಾನೆ ಇನ್ನೊಬ್ಬ ಕಳ್ಳನು ಸಹ ಅವನು ಸಹ ಯೇಸುವನ ನೋಡಿ ಹೇಳುತ್ತಾ ಇದ್ದಾನೆ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನ ನೀನು ರಕ್ಷಿಸಿಕೊ ನಮ್ಮನ್ನೂ ರಕ್ಷಿಸು ಎಂಬುದಾಗಿ ಅವನು ಸಹ ಬೇಡಿಕೊಳ್ಳುತ್ತಾ ಇದ್ದಾನೆ ಎರಡು ಕಳ್ಳರಿದ್ದಾರೆ ಎರಡು ಕಳ್ಳರ ಮಾತುಗಳ ಬೇಡುವಿಕೆಗಳು ಒಂದಕ್ಕೊಂದು ವ್ಯತ್ಯಸ್ತವಾಗಿದೆ ಇಬ್ಬರ ಕಳ್ಳರಲ್ಲಿ ಕೂಡ ಎರಡು ವಿಧವಾದಂತ ನಂಬಿಕೆಯನ್ನ ನಾವು ಕಾಣುತ್ತೇವೆ ಒಬ್ಬ ಕಳ್ಳನು ಯೇಸು ಒಬ್ಬ ಸಾಮಾನ್ಯ ಮನುಷ್ಯನಲ್ಲವೆಂಬುದಾಗಿ ತಿಳಿದುಕೊಂಡ ಇನ್ನೊಬ್ಬ ಕಳ್ಳನು ಯೇಸು ಸ್ವಾಮಿ ಸಾಮಾನ್ಯ ಒಬ್ಬ ಮನುಷ್ಯನೆಂಬುದಾಗಿ ಭಾವಿಸಿದ ಒಬ್ಬ ಕಳ್ಳ ಹೇಳ್ತಾ ಇದೇ ನೀನು ಬರಬೇಕಾದ ಕ್ರಿಸ್ತನಲ್ಲವೇ ಹಾಗಾದರೆ ನಮ್ಮನ್ನ ರಕ್ಷಿಸು ನಿನ್ನನ್ನು ನೀನು ಸಹ ರಕ್ಷಿಸಿಕೊ ನೋಡ್ರಿ ಈ ಕಳ್ಳನು ಒಂದು ದೈಹಿಕ ಬಿಡುಗಡೆಯನ್ನ ಬಯಸಿದ ಒಬ್ಬ ಕಳ್ಳನು ಆತ್ಮೀಕ ಬಿಡುಗಡೆಯನ್ನ ಬಯಸ್ತಾ ಇದ್ದಾನೆ ಒಬ್ಬ ಕಳ್ಳನು ಶಾರೀರಿಕ ಬಿಡುಗಡೆಯನ್ನ ಬಯಸುತ್ತಾ ಇದ್ದಾನೆ ನೋಡ್ರಿ ಒಬ್ಬೊಬ್ಬ ಕಳ್ಳನು ಹೇಳುತ್ತಾ ಇದ್ದಾನೆ ಯೇಸುವೆ ನಿನ್ನನ್ನು ನೀನು ರಕ್ಷಿಸಿಕೋ ನಮ್ಮನ್ನ ರಕ್ಷಿಸು ಇಲ್ಲಿ ಒಬ್ಬ ಬರಹಗಾರ ಹೀಗೆ ಹೇಳುತ್ತಾರೆ ಸೆರೆಮನೆಯಲ್ಲಿ ಬಂಧಿತನಾಗಿ ಬಿಡುಗಡೆ ಹೊಂದಿ ಹೊರಗೆ ನಡೆಯುವಂತೆ ಈ ಕಳ್ಳನು ಕೂಡ ಕೊನೆಯ ಗಳಿಗೆಯಲ್ಲಿ ಒಂದು ಬಿಡುಗಡೆಯನ್ನ ಎದುರು ನೋಡುತ್ತಾ ಇದ್ದನು ಆದರೆ ದೇವರ ಬಳಿಯಲ್ಲಿ ತನ್ನನ್ನು ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಳಬೇಕೆಂಬಂಥ ಭಯಕ್ಕೆ ಬಯಕೆ ಅವನಿಗಿರಲಿಲ್ಲ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳುವುದು ಅವನ ಉದ್ದೇಶವಾಗಿರಲಿಲ್ಲ ಅವನ ಉದ್ದೇಶವು ಲೋಕದಲ್ಲಿ ಬದುಕುವುದು ತನ್ನ ಹಳೆಯ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗುವುದಾಗಿತ್ತು ಆ ಕಳ್ಳನ ಹಾಗೆ ಇವತ್ತು ಸಹ ಅನೇಕ ದೇವ ಮಕ್ಕಳು ನಮ್ಮ ಸಮಾಧಾನವನ್ನು ಬಯಸ್ತೇವೆ ಆದರೆ ದೇವರ ಮಹಿಮೆಗಾಗಿ ಜೀವಿಸಬೇಕೆಂಬಂಥ ಬಯಕೆಯಿಲ್ಲ ನಮ್ಮ ಇಷ್ಟದಂತೆ ಸ್ವಾತಂತ್ರ್ಯವಾಗಿ ಇರಲು ಬಯಸುತ್ತೇವೆ ಆದರೆ ತಮ್ಮ ಶರೀರದ ಆಸೆಯಂತೆ ಮನಸ್ಸಿಗೆ ತೋಚಿದಂತೆ ಈ ಲೋಕದಲ್ಲಿ ನಡೆದುಕೊಳ್ಳುವಂಥ ಅನುಭವ ಕೆಲವರು ಕ್ರಿಸ್ತಿಯ ಆಶೀರ್ವಾದಗಳನ್ನು ಬಯಸ್ತಾರೆ ಆದರೆ ಕ್ರಿಸ್ತ ಏಸು ತಮ್ಮ ಜೀವಿತದ ಮೇಲೆ ಒಡೆಯನಾಗಿ ಇರುವುದನ್ನು ಬಯಸುತ್ತಾ ಇಲ್ಲ ನಮ್ಮ ಮಕ್ಕಳಿಗಾಗಿಯೂ ಮತ್ತು ಹುಟ್ಟಲಿರುವ ಸಂತತಿಗಾಗಿಯೂ ಉತ್ತಮ ಸಮಾಜವನ್ನು ಬಯಸುವುದು ಒಳ್ಳೆಯದು ಆದರೆ ಕೇವಲ ದೈಹಿಕ ಪೋಷಣೆಗಿಂತಲೂ ನಮ್ಮ ಒಡೆಯನು ರಕ್ಷಕನು ಆದ ಕ್ರಿಸ್ತೈಸುವಿನ ಬಳಿಯಲ್ಲಿ ನಿತ್ಯತ್ವದ ಸಂಗತಿಗಳನ್ನು ಬಯಸುವುದು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುತ್ತದೆ ಒಬ್ಬ ಕಳ್ಳ ದೈಹಿಕ ಬಿಡುಗಡೆಗಾಗಿ ಅವನು ಅಪೇಕ್ಷೆ ಪಟ್ಟು ಪರಿಹಾಸ್ಯದಿಂದ ಕೇಳುತ್ತಾ ಇದ್ದಾನೆ ಆದರೆ ಇನ್ನೊಬ್ಬ ಕಳ್ಳನು ದೈಹಿಕ ಬಿಡುಗಡೆಯನ್ನ ಕೇಳಿಕೊಳ್ಳಲಿಲ್ಲ ನಿತ್ಯತ್ವದ ಬಿಡುಗಡೆಯನ್ನ ಕೇಳಿಕೊಂಡನು ಅವನು ದೇವರ ಸರ್ವಭೌಮತ್ವವನ್ನು ಒಪ್ಪಿಕೊಂಡನು ಅವನು ಹೇಳುತ್ತಾ ಯೇಸುವೆ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಈ ಕಳ್ಳನು ನೇತಾಡುತ್ತಾ ಇದ್ದ ಯೇಸುವನ್ನ ಉನ್ನತವಾಗಿ ನೋಡಿದನು ಈ ಜೀವಿತ ಒಂದೇ ಅಲ್ಲ ನಂತರ ಒಂದು ಜೀವಿತ ಇದೆ ಅದುದರಿಂದಲೇ ಮುಂದಿನ ಜೀವಿತದಲ್ಲಿ ನಿಯಂತ್ರವನ್ನ ಹೊಂದಿಕೊಂಡಿರುವ ಆತನನ್ನ ಅವನು ಹುಡುಕಿದನು ಕಳ್ಳನು ನೋಡಿದ ರಾಜ್ಯವು ಈ ಲೋಕದ ರಾಜ್ಯವಾಗಿರಲಿಲ್ಲ ಅದಕ್ಕೆ ಯೇಸು ಸ್ವಾಮಿ ಅವನಿಗೆ ಹೇಳಿದರು ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಟ್ಟನು ಆ ಕಳ್ಳನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರುಣೆಯನ್ನು ಕೇಳಿದಾಗ ಓ ಸ್ತೋತ್ರ ಯೇಸುವಿನ ಬಳಿಯಲ್ಲಿ ಒಂದು ವೈಯಕ್ತಿಕವಾದ ಅನ್ಯೂನ್ಯತೆಯನ್ನು ಹೊಂದುವವನಾದನು ಒಬ್ಬನು ರಕ್ಷಿಸಲ್ಪಡಬೇಕಾದ್ರೆ ಒಂದು ಪ್ರಾಮುಖ್ಯವಾದ ಕಾರ್ಯ ಅವನು ತನ್ನ ಪಾಪವನ್ನು ಹರಿಕೆ ಮಾಡಿ ಕರುಣೆಯನ್ನು ಕೇಳಿದ ಒಬ್ಬ ಪಾಪಿ ಮತ್ತು ಪಾಪದಿಂದ ಬಿಡುಗಡೆ ಕೊಡುವ ಕ್ರಿಸ್ತೈಸುವನ್ನ ಇಲ್ಲಿ ನೋಡಬಹುದಾಗಿದೆ ಈಗ ಪಾಪಿ ಮತ್ತು ಯೇಸು ಸ್ವಾಮಿ ಒಟ್ಟಿಗೆ ಅಂದರೆ ಅವನನ್ನು ಸೇರಿಸಿಕೊಳ್ಳುವಂತ ಒಂದು ಅನುಭವವನ್ನು ಸ್ವಾಮಿ ಮಾಡುತ್ತಾ ಇದ್ದಾರೆ ಯೇಸುವಿನಲ್ಲಿ ನಾವು ಪೂರ್ಣವಾಗಿ ನಂಬಿಕೆ ಇಡುವುದರ ಮೂಲಕ ನಾವು ದೇವರ ರಾಜ್ಯದಲ್ಲಿ ಪ್ರವೇಶಿಸಬಹುದು ಆ ಕಳ್ಳನಿಗೆ ಗೊತ್ತಿತ್ತು ಯೇಸುವಿನ ಬಳಿಯಲ್ಲಿ ಒಂದು ರಾಜ್ಯವಿದೆ ಮತ್ತು ಆ ರಾಜ್ಯದಲ್ಲಿ ಸೇರುವುದಕ್ಕೆ ಅವನು ಇಚ್ಛಿಸಿದನು ಆದರೆ ಅದು ಯಾವಾಗ ಮತ್ತು ಎಲ್ಲಿ ಎಂಬುದು ಅವನಿಗೆ ಗೊತ್ತಿರಲಿಲ್ಲ ಅದಾಗ್ಯೂ ಆ ರಾಜ್ಯದಲ್ಲಿ ಸೇರುವುದಕ್ಕೆ ಅವನು ಹಿಂಜರಿಯಲಿಲ್ಲ ಅದಕ್ಕೆ ಕೇಳ್ತಾ ಇದ್ದಾನೆ ಯೇಸುವೆ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಆ ರಾಜ್ಯ ಯಾವ ಆಗುತ್ತದೆ ಎಂದು ನನಗೆ ತಿಳಿಯದು ಆದರೆ ಅದು ಬಂದಾಗ ಕರ್ತನೆ ನನ್ನನ್ನು ನೆನೆಸಿಕೋ ಜ್ಞಾಪಿಸಿಕೋ ಎಂಬುದಾಗಿ ಅವನು ಯೇಸುವನ್ನು ನೋಡಿ ಕರೆಯುತ್ತಾ ಇದ್ದಾನೆ ಆ ಸಮಯದಲ್ಲಿ ಸ್ವಾಮಿ ಸಹ ಉತ್ತರಿಸಿ ಹೇಳುತ್ತಾದರೆ ಈ ಹೊತ್ತೆ ನೀನು ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾರೆ ಸಾಯುತ್ತಿರುವ ಕಳ್ಳನು ಪರಲೋಕ ಸೇರುವುದು ಮಾತ್ರವಲ್ಲ ಪರಲೋಕವೇ ಆತನ ಬಳಿಗೆ ಬಂತು ಶಿಲುಬೆ ಮೇಲೆ ಇರುವಾಗಲೇ ಅವನ ಹೃದಯದಲ್ಲಿ ಒಂದು ಹೊಸ ನಿರೀಕ್ಷೆಯ ಹೊಟ್ಟಿತು ಅದು ಹೊಸ ಜೀವ ಅದು ತಾತ್ಕಾಲಿಕವಾದದ್ದಲ್ಲ ಅದು ನಿತ್ಯ ನಿತ್ಯವೂ ಇರುವಂತದ್ದು ಅವನ ಇಡೀ ಸ್ತೋತ್ರ ಜೀವಿತದಲ್ಲಿ ದೇವರೇ ನನಗೊಂದು ಅವಕಾಶವನ್ನ ಕೊಡು ನನಗೂ ಒಂದು ನಿತ್ಯತೆಯ ಭಾಗ್ಯವನ್ನು ಕೊಡು ಎಂಬುದಾಗಿ ಅವನ ಕೂಗಿನಲ್ಲಿ ಇತ್ತು ಸ್ತೋತ್ರ ಅವನು ಕೂಗಿಕೊಂಡಾಗ ದೇವರು ಆ ಕೂಗ ಕೇಳಿ ಅವನಿಗೆ ನಿತ್ಯತೆ ಉಂಟು ಮಾಡುವಂತ ನಿತ್ಯ ಜೀವದ ಅನುಭವವನ್ನು ಯೇಸು ಕೊಟ್ಟರು ಕೈಗಳತಿ ದೇವರಿಗೆ ಸ್ತೋತ್ರ ಮಾಡೋಣ ಹಲಲೂಯ ನಾವು ಆ ಕಳ್ಳನ್ನು ಇಡುವ ರೀತಿಯಲ್ಲಿ ಕೇಳಿಕೊಳ್ಳುವುದಾದರೆ ಅದೇ ನಂಬಿಕೆಯಿಂದ ಯೇಸುವನ್ನು ಕರೆಯುವುದಾದರೆ ದೇವರು ನಮಗೆ ಪರಲೋಕದ ಭಾಗ್ಯವನ್ನು ಕೊಡುವರು ಯೇಸು ಕ್ರಿಸ್ತನ ಶಾರೀರಿಕ ಜೀವಿತವು ಮುಗಿಯುವ ಕೊನೆಯ ಸಮಯ ರಕ್ತವೆಲ್ಲ ಹರಿದು ಕಣ್ಣುಗಳು ಮೊಬ್ಬಾಗುವ ಸಮಯದಲ್ಲಿ ಯೇಸುಸ್ವಾಮಿ ಬಹಳ ಮೌನವಾಗಿ ಸಮಯವನ್ನು ಕಳೆದರು ಸಮಯವು ಅದು ಹೋಗುತ್ತಲೇ ಇತ್ತು ಯೇಸುಸ್ವಾಮಿ ಓಸ್ತೋತ್ರ ತನ್ನ ಜೀವಿತವನ್ನು ಯಾವಾಗ ಓಸ್ತೋತ್ರ ಮರಣ ಹೊಂದುತ್ತಾರೆ ಎಂಬುದಾಗಿ ಗೊತ್ತಿಲ್ಲ ಆ ಸಮಯದಲ್ಲಿ ಕೊನೆಯ ಕ್ಷಣದಲ್ಲಿ ಆ ತೂಗು ತೆದ್ದಂಥ ಕಳ್ಳನು ಯೇಸುವನ್ನು ನೋಡಿ ಹೇಳುತ್ತಾದನೆ ಸ್ವಾಮಿ ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರುವಾಗ ನನ್ನ ನೆನಪು ಮಾಡಿಕೊ ಎಂಬುದಾಗಿ ಅವನು ಕೂಗಿದ ಸಮಯವು ಜಾರುತ್ತಲೇ ಇತ್ತು ಆ ಸಮಯದಲ್ಲಿ ಶಿಲುಬೆಯಲ್ಲಿ ತೂಗುತ್ತಿದ್ದಂಥ ಕಳ್ಳನು ತನ್ನನ್ನು ಯೇಸುವಿನೊಂದಿಗೆ ಆತನ ರಾಜ್ಯದೊಂದಿಗೆ ಐಕ್ಯಪಡಿಸಿಕೊಂಡನು ಕೆಲವು ನಿಮಿಷಗಳಾಗಿದ್ದರೆ ಅವನು ತನ್ನ ನಿತ್ಯತ್ವವನ್ನು ಓಸ್ತೋತ್ರ ಕಳೆದುಕೊಳ್ಳುತ್ತಾ ಇದ್ದನು ಬೆಂಕಿಯ ಹೊಸ್ತೋತ್ರ ಕೆರೆಯ ಯಾತನೆಯ ಸ್ಥಳದಲ್ಲಿ ಅವನು ಕಳೆಯಬೇಕಾದಿತ್ತು ಆದರೆ ಅವನು ಜೀವ ಇರುವಾಗ ಆ ಕೊನೆಯ ಕ್ಷಣದಲ್ಲಿ ಇನ್ನೂ ಕೃಪೆಯ ಬಾಗಿಲು ತೆರೆದಿರುವಾಗಲೇ ಅವನು ಆ ಕೃಪೆಯ ಬಾಗಿಲ ಒಳಗಡೆ ಅವನು ಬರುತ್ತಾ ಇದ್ದಾನೆ ಅವನು ಬಹಳ ಜ್ಞಾನದಿಂದ ಓ ಸ್ತೋತ್ರ ವರ್ತಿಸಿದ ನೋಡ್ರಿ ಅವನು ಒಂದೇ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಆ ಪ್ರಾರ್ಥನೆ ಅವನನ್ನು ಕ್ರಿಸ್ತನೊಂದಿಗೆ ಐಕ್ಯ ಪಡಿಸಿತು ಆ ಸಂದರ್ಭ ಅವಕಾಶ ಮತ್ತೆ ಅವನಿಗೆ ಸಿಗಲಿಕ್ಕಿಲ್ಲ ಆ ಸಿಕ್ಕಂಥ ಅವಕಾಶವನ್ನು ಅವನು ಬಿಟ್ಟು ಕೊಡಲಿಲ್ಲ ಆ ಸಿಕ್ಕ ಅವಕಾಶದಲ್ಲಿ ಅವನು ನಿತ್ಯತೆಯ ಭಾಗ್ಯವನ್ನು ಅವನು ಪಡೆದುಕೊಂಡನು ಪ್ರೀತಿಯುಳ್ಳ ದೇವಜನರೇ ನಮಗೂ ಸಮಯ ಕೊಡುವಾಗಲೇ ಅವಕಾಶ ಇರುವಾಗಲೇ ಓ ಸ್ತೋತ್ರ ನಾವು ಸಹ ಆ ಭಾಗ್ಯವನ್ನು ಪಡೆಯಬೇಕು ದೇವರಿಗೆ ಜೀವಿಸಬೇಕು ಕೃಪೆಯ ಬಾಗಿಲು ಮುಚ್ಚಿದ ಮೇಲೆ ನಾವು ಎಷ್ಟು ತಟ್ಟಿದ್ರೂ ಅದು ತರೆಯಲ್ಪಡುವುದಿಲ್ಲ ಕೃಪೆಯ ಬಾಗಿಲು ತೆರೆದಿರುವಾಗಲೇ ಅದರ ಒಳಗಡೆ ಬಂದು ದೇವರಿಗಾಗಿ ಏನು ಮಾಡಬೇಕು ಅದೆಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು ಕೈಗಳತ್ತ ದೇವರಿಗೆ ಸ್ತೋತ್ರ ಮಾಡೋಣ ಹಲಲು ಈ ಬಂದರುಗಳಲ್ಲಿ ನೋಡ್ರಿ ವಸ್ತುಗಳನ್ನು ಎತ್ತಲು ದೊಡ್ಡ ದೊಡ್ಡ ಕ್ರೈನ್ಗಳನ್ನು ಉಪಯೋಗಿಸ್ತಾರೆ ಆ ದೊಡ್ಡ ದೊಡ್ಡ ಕ್ರೇನ್ಗಳಿಗೆ ಒಂದು ಕೊಕ್ಕೆ ಇರುತ್ತದೆ ಆ ಕೊಕ್ಕೆ ಏನು ಮಾಡುತ್ತೆ ಆ ವಸ್ತುಗಳನ್ನು ಒಂದೊಂದಾಗಿ ಒಂದೊಂದಾಗಿ ಅದರೊಳಗೆ ಸೇರಿಸ್ತಾ ಇರ್ತದೆ ಆ ಕೊಕ್ಕೆ ಒಳಗೆ ಯಾವುದೆಲ್ಲ ಸಿಗುತ್ತೋ ಅದು ಸರಿಯಾಗಿ ತಂದು ಹಾಕ್ತದೆ ಆದರೆ ಸಿಗದ ವಸ್ತುಗಳನ್ನು ಅದೇನು ಮಾಡ್ತದೆ ಹಾಗೇ ಬಿಟ್ಟುಬಿಡ್ತದೆ ಅದೇ ವಿಧದಲ್ಲಿ ಈ ಕಡೇ ದಿನದಲ್ಲಿ ಓ ಸ್ತೋತ್ರ ಅಂತ್ಯಕಾಲದ ಅನುಭವದಲ್ಲಿ ದೇವೆ ಕಲ್ವಾರಿಯ ಶಿಲುಬೆಯಲ್ಲಿ ಓ ಯೇಸು ಸ್ವಾಮಿ ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ವರ್ಷಗಳ ಆ ಆದರೂ ಕೂಡ ತಿರುಗಿ ಕೈ ಚಾಚಿನ ಕರೆಯುತ್ತಾದರೆ ಆತನ ಕೂಗನ್ನು ಕೇಳಿ ದೇವರ ಕಡೆಗೆ ನೀನು ತಿರುಗಿಕೊಂಡ್ರೆ ನಿನಗೆ ನಿತ್ಯ ಜೀವದ ಅನುಭವವನ್ನು ಏಸ್ಸು ಕೊಡುವರು ಕೈಗಳತಿ ದೇವರಿಗೆ ಸ್ತೋತ್ರ ಮಾಡೋಣ ಹಲವೂಯ ಒಂದು ವೇಳೆ ಇದುವರೆಗೂ ನೀನು ರಕ್ಷಕನನ್ನ ಅಂಗೀಕರಿಸಿಕೊಳ್ಳದೇ ಇದ್ದರೆ ಈಗಲೇ ಏಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳ್ರಿ ಇಲ್ಲಿ ಕಳ್ಳನು ಹೇಳಿದ ದೇವರೇ ನೀನು ನಿನ್ನ ರಾಜ್ಯವನ್ನ ಅಡಿದವನಾಗಿ ಬರುವಾಗ ನನ್ನನ್ನು ನೆನೆಸಿಕ ನೋಡ್ರಿ ಕರ್ತನ ಅವನ ಬಳಿ ಯಾವುದೇ ಪ್ರಶ್ನೆಗಳನ್ನು ಹಾಕದೆ ಕೂಡಲೇ ಅವನನ್ನ ಅಂಗೀಕರಿಸಿಕೊಂಡನು ದೇವರು ಹೇಳಿದರು ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆಂಬುದಾಗಿ ವಾಗ್ದಾನ ಮಾಡಿದರು ಇವತ್ತು ಸಹ ನೀನು ದೇವರನ್ನು ಕೂಗುವುದಾದರೆ ದೇವರ ಬಳಿ ಬರುವುದಾದರೆ ನಿನ್ನನ್ನು ತಳ್ಳಿ ಬಿಡದೆ ನಿನ್ನನ್ನು ಸೇರಿಸಿಕೊಂಡು ಅವಸ್ತೋತ್ರ ಮಾಡಿದ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವರು ಮೂರನೇದಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದ ಮೂರನೆಯ ಮಾತು ಯೋಹಾನ್ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳನೆಯ ವಚನವನ್ನ ನೋಡ್ರಿ ಯೇಸು ತನ್ನ ತಾಯಿಯನ್ನ ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನ ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಹೇಸು ಸ್ವಾಮಿ ಶಿಲುಬೆಯಲ್ಲಿ ಮೊದಲು ಹೇಳಿದಂಥ ಮಾತು ಏನು ತಂದೆಯೇ ಅವರನ್ನು ಕ್ಷಮಿಸು ಆ ಮಾತು ಮಹಾಯಾಜಕನನ್ನು ನೆನಪು ಮಾಡಿತು ಎರಡನೇದಾಗಿ ಕಳ್ಳನಿಗೆ ನುಡಿದಂಥ ಮಾತು ಈ ಹೊತ್ತೆ ನನ್ನ ಸಂಗಡ ಪರದೇಶಿನಲ್ಲಿರುವೆ ಆ ಎರಡನೆಯ ವಾಕ್ಯವು ಪರಲೋಕದ ಅರಸನ ಅಭಯ ವಾಕ್ಯವನ್ನು ಉಂಟು ಮಾಡಿತು ಈಗ ಓದಿಕೊಂಡ ಮೂರನೆಯ ವಾಕ್ಯ ತನ್ನ ತಾಯಿಯನ್ನು ನೋಡಿ ನುಡಿದ ಆ ಮಾತು ಕರ್ತವ್ಯವನ್ನ ಮಮತೆಯನ್ನ ಪ್ರತಿಬಿಂಬಿಸುವಂತ ಸ್ತೋತ್ರ ಒಂದು ಕಾರ್ಯವನ್ನ ನಮಗೆ ನೆನಪಿಸುತ್ತದೆ ಆತ್ಮ ವ್ಯಾಕುಲವು ಸಹಿಸಲಾರದ ಒಂದು ಸಂಕಟ ಯೇಸು ಕ್ರಿಸ್ತನ ಶರೀರದಲ್ಲಿ ಮಾತ್ರವೇ ನೋವನ್ನು ಅನುಭವಿಸಲಿಲ್ಲ ಆತನ ಆತ್ಮನಲ್ಲಿ ಕೂಡ ನೋವನ್ನು ಅನುಭವಿಸಿದನು ಗೆಸ್ತೆ ಮನೆ ತೋಟದಲ್ಲಿ ಆತನು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದ್ದನು ಮನಸ್ಸಿನಲ್ಲಿ ತನ್ನ ತಾಯಿಯ ಕರ್ತವ್ಯ ಹೆಚ್ಚಿನ ಭಾರವನ್ನ ಉಂಟು ಮಾಡಿತು ತಾಯಿಯ ಕಣ್ಣೀರನ್ನ ನೋಡುತ್ತಾ ಇನ್ನು ಯೇಸು ಸ್ವಾಮಿಗೆ ಸಂಕಟ ಹೆಚ್ಚಾಗುತ್ತಲೇ ಇತ್ತು ತತ್ವಜ್ಞಾನಿಯಾದಂತ ಸಾಕ್ರೆಟಿಸ್ನಿಗೆ ಮರಣ ದಂಡನೆ ವಿಧಿಸಲ್ಪಟ್ಟಾಗ ತನ್ನ ಮರಣವನ್ನ ಸಂಧಿಸುವ ವೀರನಂತೆ ನಡೆದು ಹೋಗ್ತಾ ಇದ್ದಂತೆ ಆತನಿಗೆ ಕೊಡಲ್ಪಟ್ಟಂತ ದಂಡನೆ ಒಂದು ಗ್ಲಾಸ್ ಅಲ್ಲಿ ವಿಷ ಬೆರೆತಂತ ಒಂದು ಪಾನವನ್ನ ಕುಡಿಯಬೇಕೆಂಬುದು ಅವನು ಹೋಗುತ್ತಾ ಇದ್ದಂಥ ಹಾದಿಯಲ್ಲಿ ಅವನ ಹೆಂಡತಿ ತಲೆ ಕೂದಲೆಲ್ಲ ಬಿಚ್ಚಿ ಬಹಳ ಗೋಳಾಡುತ್ತಾ ಅಡ್ಡ ಬಂದ್ಲಂತ ಆ ಗೋಳಾಟವನ್ನು ಕಂಡಂತ ಆ ಸಾಕ್ರೆಟಿಸನ್ಗೆ ಅವನ ಹೃದಯವೇ ಒಡೆದು ಚೂರು ಚೂರು ಆಯಿತು ಅವಳ ಆಕ್ರಂದನ ಕೇಳಿ ದೃಢವಾಗಿ ಧೈರ್ಯವಾಗಿ ಹೋಗುತ್ತಾ ಇದ್ದಂಥ ಅವನ ವೋಸ್ತೊತ್ರ ಜೀವಿತ ಕದಲಿಸಲ್ಪಡ್ತು ತಕ್ಷಣ ಅವನು ಅಲ್ಲಿದ್ದಂಥ ಜನರಿಗೆ ಹೇಳಿದ ನನ್ನ ಹೆಂಡತಿಯನ್ನು ಆ ಕಡೆ ಕಳಿಸ್ರಿ ಅವಳನ್ನು ನಾನು ನೋಡಲಿಕ್ಕೆ ಇಷ್ಟವಿಲ್ಲ ಈ ಸಮಯದಲ್ಲಿ ನೋಡಿದರೆ ನನಗೆ ದುಃಖ ಹೆಚ್ಚಾಗ್ತದೆ ಆ ಕಡೆ ಕಳಿಸಿಬಿಟ್ರಿ ಎಂಬುದಾಗಿ ಹೇಳಿದನಂತೆ ನಂತರ ಆ ವಿಷಯವನ್ನು ಕುಡಿದು ತೀರಿ ಹೋದನಂತೆ ಆದರೆ ಇಲ್ಲಿ ಯೇಸುಸ್ವಾಮಿ ಸ್ವಾಮಿ ಮೋಸ್ತೋತ್ರ ಅಲ್ಲಿ ತಾಯಿ ಇದ್ದಾರೆ ತಾಯಿ ಯೇಸುಸ್ವಾಮಿಯನ್ನು ನೋಡುತ್ತಾ ಇದ್ದಾರೆ ಯೇಸು ಸ್ವಾಮಿ ತಾಯಿಯನ್ನು ನೋಡುತ್ತಾ ಇದ್ದಾರೆ ಆ ಕಣ್ಣೀರನ್ನು ನೋಡಿ ಯೇಸುಸ್ವಾಮಿಯ ಹೃದಯ ಒಡೆದಿರಬೇಕು ಇಲ್ಲಿ ಸಾಕ್ರೆಟ್ಸ್ ಹೇಳಿದ ಹಾಗೆ ನನ್ನ ತಾಯಿಯನ್ನು ಕಳಿಸಿಬಿಡ್ರಿ ಎಂಬುದಾಗಿ ಯೇಸುಸ್ವಾಮಿ ಹೇಳಲಿಲ್ಲ ಇಲ್ಲಿ ಯೇಸುಸ್ವಾಮಿ ಶಿಷ್ಯನ ನೋಡಿ ಹೇಳುತ್ತಾ ಇದ್ದಾರೆ ಈಗೋ ನಿನ್ನ ಅಮ್ಮ ಅಮ್ಮನಿಗೆ ನೋಡಿ ಹೇಳುತ್ತಾ ಇದ್ದಾರೆ ಅಮ್ಮ ನಿನ್ನ ಮಗುನೆಂಬುದಾಗಿ ಕೊನೆಯದಾಗಿ ಲೋಕದಲ್ಲಿ ತಾನು ಮಾಡಬೇಕಾಗಿದ್ದಂಥ ಕರ್ತವ್ಯವನ್ನು ಒಪ್ಪಿಸಿ ಯೇಸುಸ್ವಾಮಿ ಸ್ತೋತ್ರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದರು ಅದಾದ ನಂತರ ಸ್ವಾಮಿಯ ಮುಖದಲ್ಲಿ ಔ ಸ್ತೋತ್ರ ಒಂದು ದೊಡ್ಡ ಹಿರಿಯ ಜವಾಬ್ದಾರಿಯನ್ನ ನೆರವೇರಿಸಿದಾಗ ಉಂಟಾಗುವಂತ ಸಮಾಧಾನ ಆತ್ಮನಲ್ಲಿ ನೆಲೆಗೊಂಡಿತು ಯೇಸು ಸ್ವಾಮಿ ನಮಗೆ ಒಂದು ಮಾದರಿಯ ಜೀವಿತವನ್ನು ತೋರಿಸಿದ್ದಾರೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡುತ್ತೇವೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದೆಂಬುದಾಗಿ ನೋಡುತ್ತೇವೆ ನೋಡ್ರಿ ಯೇಸುಸ್ವಾಮಿ ಕಲ್ವಾರಿಯ ಶಿಲುಬೆಯಲ್ಲಿ ಶ್ರಮೆಯನ್ನು ಅನುಭವಿಸುತ್ತಿರುವಾಗಲೂ ಆತನು ತಂದೆ ತಾಯಿಗಳನ್ನು ಗೌರವಿಸುವ ತಂದೆ ತಾಯಿಗಳಿಗೆ ಮಾಡಬೇಕಾದ ಕಾರ್ಯಗಳನ್ನು ವೇದೋಕ್ತಿಯಂತೆ ನೆರವೇರಿಸಿದನು ಪ್ರೀತಿಯುಳ್ಳ ದೇವಮಗುವೆ ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಿರುವೆಯಾ ಅವರನ್ನು ಯಾವ ರೀತಿಯಲ್ಲಿ ನೀನು ನೋಡಿಕೊಳ್ಳುತ್ತಾ ಇದೆ ಅವರ ಕುರಿತು ನೀನು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾ ಇದೆಯಾ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು ಮುಪ್ಪಿನಲ್ಲಿ ತಾಯಿಯನ್ನು ಅಸಡ್ಡೆ ಮಾಡಬೇಡ ಎಂಬುದಾಗಿ ವಾಕ್ಯ ಹೇಳುತ್ತದೆ ನೋಡ್ರಿ ಯೇಸು ಸ್ವಾಮಿ ಈ ಶಿಲುಬೆಯನ್ನೇ ತನ್ನ ಪ್ರಸಂಗ ಪೀಠವನ್ನಾಗಿ ಮಾಡಿಕೊಂಡು ಮೂರನೆಯ ವಾಕ್ಯವನ್ನು ತನ್ನ ಪ್ರಸಂಗದ ವಾಕ್ಯವನ್ನಾಗಿಟ್ಟು ಅದನ್ನು ನೆರವೇರಿಸಿ ನಮ್ಮೊಬ್ಬೊಬ್ಬರಿಗೂ ಸಹ ಒಳ್ಳೆಯ ಆಲೋಚನೆಯನ್ನ ಮಾದರಿಯ ಜೀವಿತವನ್ನು ತೋರಿಸಿದ್ದಾರೆ ನೋಡಿ ಸ್ವಾಮಿ ತನ್ನ ತಾಯಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೆ ಹಾಗೆ ಹೋಗಲಿಲ್ಲ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಆ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿ ಹೋಸ್ತೋತ್ರ ಒಂದು ಮಾರ್ಗದರ್ಶನವನ್ನು ತೋರಿಸಿ ಅವರು ಹೋದರು ಪ್ರೀತಿಯುಳ್ಳ ದೇವ ಜನರೇ ಇವತ್ತು ನಾವು ಸಹ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ನಾಲ್ಕನೆಯದಾಗಿ ಯೇಸುಸ್ವಾಮಿ ಶಿಲುಬೆಯಲ್ಲಿ ನುಡಿದ ಮಾತು ಯಾವುದು ಗೊತ್ತಾ ಮತ್ತಾಯನ ಪರದಸ್ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರನೆಯ ವಾಕ್ಯ ಸುಮಾರು ಮೂರು ಗಂಟೆಗೆ ಏಸು ಏಲಿ ಏಲಿ ಲಾಮ ಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಎಂದು ಮಹಾಧ್ವನಿಯಿಂದ ಕೂಗಿದನು ನೋಡಿ ಯೇಸುಸ್ವಾಮಿ ಶಿಲುಬೆಯ ಮೇಲೆ ಒಂಟಿಯಾಗಿದ್ದರು ಆತನ ಶಿಷ್ಯರು ಆತನನ್ನು ಕೈ ಬಿಟ್ಟರು ತನ್ನ ದೇಹವು ಸಹ ಕೈ ಬಿಡಲ್ಪಟ್ಟಂಥ ಒಂದು ಘೋರ ಪರಿಸ್ಥಿತಿ ಈ ಎಲ್ಲ ಪರಿಸ್ಥಿತಿಗಳನ್ನು ಯೇಸುಸ್ವಾಮಿ ಸಹಿಸಿಕೊಂಡರು ಸಹಿಸುವುದು ಅಸಾಧ್ಯವಾದಾಗ ತಾನು ದೇವರಿಂದಲೇ ಕೈ ಬಿಡಲ್ಪಡುವ ಸ್ಥಿತಿಗೆ ಬಂದಿದ್ದೇನೆಂಬುದಾಗಿ ಗೊತ್ತಾದಾಗ ಹೇಳಿದ ಮಾತು ಈಗ ನನ್ನ ದೇಹ ನನ್ನ ದೇವರೇ ಯಾಕೆ ನನ್ನನ್ನ ಕೈಬಿಟ್ಟಿದ್ದೀಯ ಕಣ್ಣುಗಳು ಮೊಬ್ಬಾಗೆ ಶರೀರದ ಬಲವೆಲ್ಲ ಇಲ್ಲದಂತಾಗೆ ನೆತ್ತಿಯಿಂದ ಅಂಗಾಲಿನವರೆಗೆ ಸಹಿಸಲ ಸಾಧ್ಯವಾದ ಬಾಧೆಗೊಳಗಾದ ಘೋರವಾದ ಸಂಕಟದ ಸಮಯ ಕತ್ತಲು ಕವಿದಿರುವ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು ಆ ಮೂರು ಗಂಟೆಗಳ ಕಾಲವು ಮೌನದಿಂದಿದ್ದ ಯೇಸು ಸ್ವಾಮಿ ಈಗ ಮಹಾಧ್ವನಿಯಿಂದ ಹೇಳುತ್ತಾದರೆ ಏಲಿ ಏಲಿ ಲಾಮ ಸಬಕ್ತಾನೆ ಎಂದು ಕೂಗಿ ನನ್ನ ದೇವರೇ ನನ್ನ ದೇವರೇ ಯಾಕೆ ನೀನು ಕೈ ಬಿಟ್ಟಿದ್ದೀನಿ ಯೇಸು ಸ್ವಾಮಿ ಈ ಮಾತನ್ನ ನುಡಿದಾಗ ಅವರು ಯಾವ ಭಾಷೆಯ ಹೇಳಿದರು ಎಂಬುದಾಗಿ ಒಂದು ವೇಳೆ ಅಲ್ಲಿದ್ದಂಥವರಿಗೆ ಅರ್ಥವಾಗಲಿಲ್ಲ ನೋಡ್ರಲ್ಲಿ ಯೇಸು ಸ್ವಾಮಿ ಹೇಳುತ್ತಾದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಇದು ಅರ್ಥವಾಗದ ಅರ್ಥ ಮಾಡಿಕೊಳ್ಳಲಾರದ ಗೊಂದಲ ಪಡಿಸುವಂಥ ವಾಕ್ಯ ಎಂದು ಎಲ್ಲ ವೇದ ಪಂಡಿತರು ಹೇಳುತ್ತಾರೆ ನಿಜವಾಗಿ ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟ ನೀತಿವಂತನಾದ ಏಸು ಸ್ವಾಮಿ ತಂದೆಯಾದ ದೇವರು ಕೈ ಬಿಟ್ರ ಕೈ ಬಿಡುವುದಕ್ಕೆ ಕಾರಣವೇನು ಎಂಬಂತ ಅನೇಕ ಪ್ರಶ್ನೆಗಳು ಹೇಳುತ್ತವೆ ಪ್ರೀತಿಯುಳ್ಳ ದೇವಜನರೇ ಒಂದು ಸಾರಿ ಭಕ್ತನಾದಂತ ಮಾರ್ಟಿನ್ ಲೂತರ್ ಇದೇ ವಾಕ್ಯಕ್ಕೆ ಗೊಂದಲಕ್ಕೆ ಒಳಗೆ ಹಾಗಾಗಿ ದೇವರೇ ಇದರ ಅರ್ಥವನ್ನು ನಾನು ತಿಳಿದುಕೊಳ್ಳಬೇಕು ಇದರ ಅರ್ಥ ಏನೆಂಬುದಾಗಿ ರಾತ್ರಿ ಹಗಲು ಅದರ ಕುರಿತಾಗಿ ಜ್ಞಾನ ಮಾಡುತ್ತಾ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಗಂಟೆ ಗಂಟಲೇ ಪ್ರಾರ್ಥನೆ ಮಾಡಿದ್ರಂತೆ ನಂತರ ಅವರಿಗೆ ಯಾವುದೂ ಕೂಡ ಉತ್ತರ ಸಿಗಲೇ ಇಲ್ಲ ಕೊನೆಯದಾಗಿ ಅವರಿಗೆ ಅರ್ಥವಾಯಿತು ಉತ್ತರವಿಲ್ಲದೆ ಹೊರಗಡೆ ಬಂದು ಅವ ಸ್ತೋತ್ರ ಅವರು ದೇವರಿಗೆ ಸ್ತೋತ್ರ ಮಾಡಿದ್ರಂತೆ ಕರ್ತಾದಿ ಕರ್ತನ ಗಾಢವಾದ ಸತ್ಯಗಳು ನಮ್ಮ ಈ ಚಿಕ್ಕ ಮೆದುಳಿಗೆ ಕೆಲವೊಂದು ಎಟ್ಟುಕೊಳ್ಳುವುದಿಲ್ಲ ಇದನ್ನು ಇಲ್ಲಿಗೆ ಬಿಟ್ಟು ಎಂಬುದಾಗಿ ಹೇಳಿದ್ರಂತೆ ಪ್ರೀತಿಯುಳ್ಳ ದೇವಜನರೇ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಕೈ ಬಿಡಲ್ಪಟ್ಟಂಥ ಅವಸ್ಥೆ ನೋಡ್ರಿ ಯೇಸು ಸ್ವಾಮಿ ಪ್ರಿಯ ಮಗನಾಗಿದ್ದರು ತಂದೆಯಾದ ದೇವರು ನಿಜವಾಗಲೂ ಯೇಸು ಸ್ವಾಮಿನ ಕೈಬಿಟ್ಟಿದ್ದೀರಾ ಏಸು ಶಿಲುಬೆಯಲ್ಲಿ ತೂಗುತ್ತಾ ಇದ್ದ ಆ ಮಧ್ಯಾಹ್ನದ ವೇಳೆಯಲ್ಲಿ ರಕ್ತದ ಮಡುವಿನಲ್ಲಿದ್ದ ಆ ಸಮಯದಲ್ಲಿ ಆತನು ಪ್ರಪಂಚದ ಪಾಪಗಳನ್ನು ಶಾಪಗಳನ್ನು ಹೊರಲಾರಂಭಿಸಿದನು ಕೋಟಾ ಕೋಟಿ ಜನರ ಘೋರ ಪಾಪಗಳು ಆತನ ಮೇಲೆ ಬಂದಿತ್ತು ಲೋಕದ ಪಾಪಗಳನ್ನ ಹೊತ್ತು ತೀರಿಸುವ ಯಜ್ಞದ ಕುರಿಮರಿಯಾಗಿ ಆತನು ನಿಂತನು ಪರಿಶುದ್ಧನಾದ ತಂದೆಗೂ ಲೋಕದ ಪಾಪವನ್ನ ಹೊತ್ತು ನಿಂತ ಯಜ್ಞದ ಕುರಿಯಾದ ಯೇಸುವಿಗೂ ಇದ್ದ ಬಾಂಧವ್ಯವು ಮುರಿಯಲ್ಪಟ್ಟದ್ದಾಗಿಯೂ ಕ್ರಿಸ್ತನ ನೀತಿಯಿಂದ ಪುನಃ ಸೇರುವಂತದ್ದಾಗಿ ಇತ್ತು ಪಾಪಿಗಳಾದ ನಮ್ಮ ಕೈ ಹಿಡಿದ ಕ್ರಿಸ್ತನು ತಂದೆಯಿಂದ ಕೈ ಬಿಡಲ್ಪಟ್ಟವನಾಗಿ ಲೋಕದ ಪಾಪಗಳನ್ನೆಲ್ಲ ತನ್ನ ಮೇಲೆ ತೆಗೆದುಕೊಂಡು ಶುದ್ಧೀಕರಿಸಿದನು ಈ ಪ್ರಾರ್ಥನೆಗೂ ಬೇರೆ ಪ್ರಾರ್ಥನೆಗೂ ಒಂದು ವ್ಯತ್ಯಾಸವಿದೆ ಕ್ರಿಸ್ತನು ತನ್ನ ಬಾಲ್ಯ ಪ್ರಾಯದಿಂದಲೂ ಮಾಡಿರುವಂಥ ಎಲ್ಲ ಪ್ರಾರ್ಥನೆಗಳಲ್ಲಿ ಬೇರೆ ಅನೇಕ ಸಂದರ್ಭಗಳಲ್ಲಿ ಮಾಡಿದ ಎಲ್ಲ ಪ್ರಾರ್ಥನೆಗಳಲ್ಲಿ ಫಸ್ಟು ಹೇಳ್ತಾ ಇದ್ರು ತಂದೆಯೇ ಆದರೆ ಇಲ್ಲಿ ತಂದೆಯೇ ಎಂಬುದಾಗಿ ಹೇಳಲಿಲ್ಲ ಯೋಹಾನ್ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಪ್ರಾರ್ಥನೆ ಅದರಲ್ಲಿ ನೋಡ್ತೇವೆ ತಂದೆಯೇ ಎಂಬುದಾಗಿ ಮೂರು ಮೂರು ಸಾರಿ ಬಂದಿದೆ ನೀತಿ ಸ್ವರೂಪನಾದ ತಂದೆಯೇ ಪವಿತ್ರನಾದ ತಂದೆ ಎಂಬುದಾಗಿ ನೋಡುತ್ತೇವೆ ಆದರೆ ಈ ನಾಲ್ಕನೆಯ ಸ್ತೋತ್ರ ನುಡಿದಂಥ ಮಾತಲ್ಲಿ ಮಾತ್ರ ಸ್ವಾಮಿ ತಂದೆಯೇ ಎಂಬುದಾಗಿ ಕರೆಯಲಿಲ್ಲ ನನ್ನ ದೇವರೇ ನಾವು ಕರೆಯುವ ಹಾಗೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈಬಿಟ್ಟಿ ಎಂಬುದಾಗಿ ಅವರು ಪ್ರಾರ್ಥಿಸಿದರು ಪಾಪಗಳನ್ನ ಶಾಪಗಳನ್ನು ದ್ರೋಹಗಳನ್ನು ಹೊತ್ತುಕೊಂಡಿದ್ದರಿಂದ ಓ ತಂದೆಯನ್ನು ತಂದೆ ಎಂಬುದಾಗಿ ಕರೀಲಿಕ್ಕೆ ಸಾಧ್ಯವಾಗಲಿಲ್ಲ ಯಾವಾಗ ಪಾಪವನ್ನು ಹೊತ್ತುಕೊಂಡ್ರೋ ಆ ಪರಿಶುದ್ಧ ದೇವರಿಗೂ ಓ ಸ್ತೋತ್ರ ದೇವಕುಮಾರನಾದ ಕುಮಾರನಾದ ಯೇಸುವಿಗೂ ಇದ್ದಂಥ ಆ ಬಾಂಧ್ಯವ ಅಲ್ಲಿ ಕಳಿಸಲ್ಪಡ್ತು ಅದಕ್ಕೆ ಇಲ್ಲೇಸು ಸ್ವಾಮಿ ಆತ್ಮದಿಂದ ನೊಂದು ಹೇಳುತ್ತಾದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀಯ ದೇವ್ ಮಗುವೆ ನೀನು ಕೈ ಬಿಡಲ್ಪಟ್ಟ ಸ್ಥಿತಿಗಾಗಿ ಅಂಗಲಾಚಿದಂತೆ ಕ್ರಿಸ್ತನು ನಿನ್ನ ಸ್ಥಾನದಲ್ಲಿ ನಿಂತು ನಿನಗಾಗಿ ಮೊರೆ ಇಟ್ಟಿದ್ದಾನೆಂಬುದನ್ನು ಮರೆಯಬೇಡ ಸತ್ಯವೇದ ಹೇಳುತ್ತದೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ಅದು ಮಾತ್ರವಲ್ಲ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಪ್ರೀತಿಯುಳ್ಳ ದೇವಜನರೇ ಯೇಸುಸ್ವಾಮಿ ನಮಗೋಸ್ಕರವಾಗಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಬಂದರು ನಮ್ಮ ಪಾಪಗಳ ನಿಮಿತ್ತ ನಮ್ಮ ಶಾಪಗಳ ನಿಮಿತ್ತವಾಗಿ ಹಾಗಾದರೆ ಒಂದು ಸಾರಿ ಯೋಚನೆ ಮಾಡಿರಿ ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಸ್ವಾಮಿ ತನ್ನನ್ನೇ ನಮಗೋಸ್ಕರವಾಗಿ ಬಲಿಯಾಗಿ ಕೊಟ್ಟರು ಏಸು ಕ್ರಿಸ್ತನು ನಮಗಾಗಿ ಪಾಪವಾದನು ನಮಗಾಗಿ ಶಾಪವಾದನು ಅದು ಮಾತ್ರವಲ್ಲ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದರು ಇನ್ನು ಓ ಸ್ತೋತ್ರ ನಮ್ಮನ್ನು ಕೈ ಬಿಡದೆ ನಡೆಸುವ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರು ಐದನೇದಾಗಿ ಏಸು ಸ್ವಾಮಿ ಶುಲುಬೆಯಲ್ಲಿ ನುಡಿದ ಮಾತು ಯಾವುದು ಗೊತ್ತಾ ಯೋಹಾನುಭರದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಇದಾದ ಮೇಲೆ ಏಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ

ನೀರಾಡಿಕೆ ಆಗಿದೆ ಅಂದನು ನನಗೆ ನೀರಾಡಿಕೆ ಆಗಿದೆ ರಕ್ಷಕನ ಈ ಮಾತು ಆತನ ಶಿರವನ್ನ ಬಾಗಿ ಪ್ರಾಣವನ್ನ ಅರ್ಪಿಸುವುದಕ್ಕೆ ಸ್ವಲ್ಪ ಸಮಯದ ಮುಂಚಿತ ಮಾತಾಗಿದೆ ಇದು ಯೋಹಾನ ಸುವಾರ್ತೆಯಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ ನನಗೆ ನೀರಾಡಿಕೆಯಾಗಿದೆ ಭೂಮಿ ಆಕಾಶದ ಸೃಷ್ಟಿಕರ್ತನು ಮಹಿಮೆಯ ರಾಜನು ತಂದೆಗೆ ಪ್ರಿಯನಾದವನು ತನ್ನ ಗಂಟಲು ಒಣಗಿ ಹೋಗಿ ಕೂಗುತ್ತಿದ್ದಾನೆ ನನಗೆ ನೀರಾಡಿಕೆ ಆಗಿದೆ ಶಿಲುಬೆಯಲ್ಲಿ ಈವರೆಗೂ ಘೋರ ಹಿಂಸೆಯನ್ನು ಅನುಭವಿಸುತ್ತಿದ್ದರು ಯೇಸು ಗಮನವನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲಿಲ್ಲ ಇಲ್ಲವೇ ಅಲ್ಲಿರುವವರಿಂದ ಅನುಕಂಪವನ್ನು ಬಯಸಲಿಲ್ಲ ಆತನ ಬಾಧೆಯನ್ನು ನೋಡಿ ಅಳುತ್ತಾ ಇದ್ದ ಸ್ತ್ರೀಯರನ್ನು ಕೂಡ ನೋಡಿ ನನಗಾಗಿ ಅಳಬೇಡ್ರಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ ಮುಂದೆ ಬರುವ ಸಂಗತಿಗಾಗಿ ಅಳಿರಿ ಎಂಬುದಾಗಿ ಹೇಳಿದರು ಆದರೆ ಈ ಭಾಗದಲ್ಲಿ ಮಾತ್ರ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ನನಗೆ ನೀರಾಡಿಕೆಯಾಗಿದೆ ಅನೇಕರು ಈ ರೀತಿಯಾಗಿ ಹೇಳುತ್ತಾರೆ ಯೇಸುಸ್ವಾಮಿ ತನ್ನ ಆತ್ಮವನ್ನ ತನ್ನ ತಂದೆಯ ಹಸ್ತದಲ್ಲಿ ಒಪ್ಪಿಸಿಕೊಡುವುದಕ್ಕೆ ಮೊದಲು ತನ್ನ ದಾಹವನ್ನ ತೀರಿಸಿಕೊಳ್ಳುವುದಕ್ಕಾಗಿ ನೀರನ್ನ ಕೇಳಿದನು ಆದರೆ ತನ್ನ ದಾಹವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಆತನು ನೀರನ್ನ ಕೇಳಲಿಲ್ಲ ಬದಲಾಗಿ ತನ್ನ ಸ್ಥಿತಿಯನ್ನ ಹರಿಕೆ ಮಾಡಿದನು ದೈಹಿಕ ನೀರಾಡಿಕೆಯಲ್ಲದೆ ಇನ್ನೊಂದು ನೀರಾಡಿಕೆ ಇದೆ ಬಾವಿಯ ಬಳಿಯಲ್ಲಿದ್ದ ಆ ಸಮರಯದ ಹೆಂಗಸಿನ ಬಳಿಯಲ್ಲಿ ಮಾತನಾಡುವಾಗ ಏಸು ಸಮರಿಯ ಸ್ತ್ರೀಗೆ ಹೇಳಿದರು ಅಮ್ಮ ನನಗೆ ನೀರು ಕುಡಿಯುವುದಕ್ಕೆ ಕೊಡು ಆಗ ಅನೇಕ ಸಂಭಾಷಣೆ ಅಲ್ಲಿ ನಡೆಯುತ್ತದೆ ಆಗ ಯೇಸು ಸ್ವಾಮಿ ಹೇಳುತ್ತಾದರೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಕೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ಅವನನ್ನು ನೀನು ಬೇಡಿಕೊಳ್ಳುತ್ತಾ ಇದ್ದೆ ಏನಂತ ಜೀವಕರವಾದ ನೀರನ್ನು ಕೊಡು ಎಂಬುದಾಗಿ ಈ ನೀರು ಕುಡಿದ್ರೆ ನಿನಗೆ ಬಾಯಿ ಅರಿಕೆ ಆಗುತ್ತೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ನಾನೇ ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವೆನೆಂಬುದಾಗಿ ಯೇಸು ಸ್ವಾಮಿ ಹೇಳಿದರು ನಾವು ಯೇಸುವಿನ ಬಳಿಗೆ ಬಂದು ಆತನನ್ನು ಸ್ವೀಕರಿಸಿಕೊಂಡಾಗ ಆತನು ಕೊಡುವ ಜೀವಕರವಾದ ನೀರನ್ನು ಕುಡಿದು ಜೀವಿಸುವವರಾಗುತ್ತೇವೆ ಆಗ ನಮ್ಮ ಆತ್ಮವು ಆತನಲ್ಲಿ ವಿಶ್ರಮಿಸಿಕೊಳ್ಳುವುದನ್ನು ಅನುಭವಿಸ್ತೇವೆ ಎಂಥ ಭಾಗ್ಯ ದೇವರಿಗೆ ಸ್ತೋತ್ರ ಮಾಡೋಣ ಹಲಲೂಯ್ಯ ಆರನೇದಾಗಿ ಸ್ವಾಮಿ ಸ್ತೋತ್ರ ಶಿಲುಬೆಯಲ್ಲಿ ನುಡಿದಂಥ ಮಾತು ಯೋಹಾನ್ ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ಏಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಭಾಗಿಸಿ ಆತ್ಮವನ್ನ ಒಪ್ಪಿಸಿಕೊಟ್ಟನು ಇಷ್ಟು ದೊಡ್ಡ ಕಾರ್ಯವನ್ನು ಕೇವಲ ಒಂದು ಪದದಲ್ಲಿ ಹೇಳಿ ಕಾರ್ಯರೂಪಕ್ಕೆ ತರಲಾಯಿತು ಎಲ್ಲ ಸುವಾರ್ತೆಯ ಭಾಗ್ಯದಲ್ಲಿ ಈ ವಾಕ್ಯವನ್ನು ಸ್ವೋತ್ರ ಹೇಳಲಾಗಿದೆ ಮತ್ ಮತ್ತಾಯನ್ನು ಬರೆಯುವಾಗ ಈ ವಾಕ್ಯವನ್ನು ಹೀಗೆ ಬರೆಯುತ್ತಾನೆ ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಮಾರ್ಕನು ಬರೆಯುವಾಗ ಯೇಸು ಮಹಾಧ್ವನಿಗೈದು ಪ್ರಾಣ ಬಿಟ್ಟನು ಲುಕ್ಕನ್ನು ಹೀಗೆ ಬರೆಯುತ್ತಾನೆ ಆಮೇಲೆ ಯೇಸು ತನ್ನ ಆತ್ಮವನ್ನು ಕೈಗೆ ಒಪ್ಪಿಸಿಕೊಡುತ್ತೇನೆಂದು ಮಹಾಧ್ವನಿಯಿಂದ ಕೂಗಿದನು ನೋಡ್ರಿ ಈ ಮೂರು ಸ್ವಾರ್ತೆಗಾರರು ಬರೆಯುವಾಗ ಮಹಾಧ್ವನಿಯಿಂದ ಹೇಳುತ್ತಾರೆ ಆದರೆ ಆ ಮಹಾಧ್ವನಿಯಿಂದ ಏನನ್ನ ಕೂಗಿದ್ರೆ ಎಂಬುದಾಗಿ ಹೇಳೋದಿಲ್ಲ ಯೋಹಾನು ಸ್ವಾರ್ಥೆಯಲ್ಲಿ ಮಾತ್ರ ತಿಳಿಸಲ್ಪಟ್ಟಿದೆ ತೀರಿತು ಯಾಕೆ ಈ ಮಾತನ್ನು ಅವ್ರಿಗೆ ಗೊತ್ತಾಗಲಿಲ್ಲ ಯೋಹಾನನಿಗೆ ಮಾತ್ರ ಹೇಳಿದ್ರೆ ಯೋಹಾನನು ಆ ಶಿಲುಬೆಯ ಕೆಳಗಡನೆ ಇದ್ದ ಓ ಸ್ತೋತ್ರ ಸ್ವಾಮಿ ಆಗುವ ಎಲ್ಲ ಕಾರ್ಯಗಳನ್ನು ನೋಡುತ್ತಾ ಇದ್ದಂಥ ಒಬ್ಬ ಶಿಷ್ಯ ಯೋಹಾನನು ಪಕ್ಕದಲ್ಲೇ ಇದ್ದುದರಿಂದ ಸ್ವಾಮಿ ಹೇಳಿದಂಥ ಈ ಜಯ ಘೋಷವನ್ನು ಅವನು ಕೇಳಿಸಿಕೊಂಡ ಸ್ವಾಮಿ ಹೇಳ್ತಾ ಆದರೆ ಮಹಾಶಬ್ದದಿಂದ ಎಲ್ಲವೂ ತೀರಿತು ನೋಡಿ ಆತನು ಮಹಾಧ್ವನಿಯಿಂದ ಕೂಗಬೇಕಾದರೆ ಅಲ್ಲಿ ಏನೋ ಒಂದು ಮಹತ್ವ ಇದೆ ಭಯಂಕರ ವೇದನೆಯನ್ನು ಅನುಭವಿಸಬೇಕಾದರೂ ಅದಕ್ಕಾಗಿ ಹಿಂಜರಿಯಲಿಲ್ಲ ಇದು ನಿಜವಾಗಿ ಉತ್ಸಾಹದಿಂದ ತುಂಬಿದ ಜಯೋತ್ಸವದ ಕೂಗಾಗಿದೆ ಇದು ಪರಲೋಕದಲ್ಲಿ ದೇವದೂತರು ಕೇಳಬೇಕಾದ ಕೂಗ ಪರಲೋಕವು ಹರ್ಷಿಸಬೇಕಾದ ಕೂಗು ಲೋಕದ ಆದಿಯಲ್ಲೇ ಯೋಜಿಸಿದ ಬಿದ್ದು ಹೋದ ಸೃಷ್ಟಿಯನ್ನು ಬಿಡುಗಡೆ ಮಾಡಿದ ಕೂಗು ಈ ಮಹಾ ಧ್ವನಿಯಿಂದ ಮಹಾಯಾಜಕರು ಮತ್ತು ಪಂಡಿತರು ಕೇಳಲೇಬೇಕಾದ ಕೂಗು ಯಾಕಂದರೆ ಹಳೆಯ ನಿಯಮವು ಹೋಗಿ ಹೊಸ ನಿಯಮವನ್ನು ಬಿಡುಗಡೆ ಮಾಡಿದ ಕೂಗು ಹಳೆಯ ಒಡಮಡಿಕೆಯಲ್ಲಿ ಪಾಪ ಪರಿಹಾರಕ್ಕಾಗಿ ಮಾದರಿಯಾಗಿ ಮಾಡಿದ ಯಜ್ಞಗಳು ಈಗ ನಮ್ಮ ಮಹಾಯಾಜಕನಾದ ಕ್ರಿಸ್ತೈಸುವಿನ ಮೂಲಕ ನಿಜವಾಗಿ ನಮ್ಮನ್ನ ಅತಿ ಪವಿತ್ರ ಸ್ಥಾನಕ್ಕೆ ಸೇರಿಸಿತು ನೋಡ್ರಿ ಇಲ್ಲಿ ಯೇಸು ಸ್ವಾಮಿ ತೀರಿತು ಎಂಬುದಾಗಿ ಹೇಳು ನನ್ನ ಕತೆ ಮುಗಿಯಿತು ಎಂದು ಕೂಗಲಿಲ್ಲ ಈ ಘೋರ ವೇದನೆಯ ಮಧ್ಯದಲ್ಲಿ ಕೂಡ ಓ ಸ್ತೋತ್ರ ಯೇಸು ಸ್ವಾಮಿ ಏನ್ ಹೇಳುತ್ತಾದರೆ ನಾನು ಯಾವುದನ್ನ ಮಾಡಲಿಕ್ಕೆ ಬಂದೆನೋ ತಂದೆ ನನ್ನ ಯಾವುದಕ್ಕಾಗಿ ಕಳಿಸಿದನೋ ಆ ಎಲ್ಲ ಕಾರ್ಯಗಳನ್ನ ನಾನು ಮಾಡಿ ಮುಗಿಸಿದೆ ಎಂಬುದಾಗಿ ಹೇಳಿದರು ಹೇಳಿದ್ರು ದೇವರಿಗೆ ಸ್ತೋತ್ರ ಮಾಡೋಣ ಹಲಲುಯ ತೀರಿತು ಎಂಬ ವಾರ್ತೆಯು ಒಂದು ಜಯಧ್ವನಿ ಪೂರ್ಣ ಸಂತೋಷವನ್ನ ಕೊಡುವ ವಾರ್ತೆ ನೋಡ್ರಿ ಒಬ್ಬ ರೋಗಿ ಇರೋದಾದ್ರೆ ಆ ರೋಗಿಗೆ ಹೊಸ್ತೋತ್ರ ಒಂದು ದೊಡ್ಡದಾದ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿ ಮುಗಿಸಿ ರೋಗಿಯ ಜೀವನವನ್ನು ಕಾಪಾಡಿದಾಗ ಆ ಡಾಕ್ಟರ್ ಮುಖದಲ್ಲಿ ಹೋಸ್ತೋತ್ರ ತೀರಿತು ಏನು ಆಪರೇಷನ್ ಮಾಡುವುದು ತೀರಿತು ಎಂಬಂತ ಒಂದು ಸಮಾಧಾನ ಉಂಟಾಗ್ತದೆ ಕೆತ್ತನೆ ಮಾಡಿದ ಶಿಲ್ಪಿ ಅದನ್ನು ಮುಗಿಸಿದಾಗ ಸಂತೋಷದಿಂದ ವಾ ನನ್ನ ಕೆಲಸ ತೀರಿತಿ ಎಂಬುದಾಗಿ ಹೇಳುತ್ತಾನೆ ಇಲ್ಲಿ ಏಸು ಸ್ವಾಮಿ ಔಷ್ತೋತ್ರ ಶಿಲುಬೆಯಲ್ಲಿ ರಕ್ತ ಚೆಲ್ಲೆ ಶತ್ರುವನ್ನ ಸೋ ಹೇಳುವಂತ ಒಂದು ಮಾತು ತೀರಿತು ಈ ಮಾತು ಸಾಧಾರಣವಾದ ಮಾತಲ್ಲ ಜಯಘೋಷದ ಮಾತಾಗಿದೆ ಕೈಗಳತ ದೇವರಿಗೆ ಸ್ತೋತ್ರ ಮಾಡೋಣ ಹಲಲುವ ತೀರಿತು ಎಂಬ ವಾರ್ತೆಯಲ್ಲಿ ಆಳವಾದ ಸತ್ಯಾಂಶ ಅಡಗಿದೆ ತೀರಿತು ಎಂಬುದಾಗಿ ಹೇಳುವಾಗ ಶಿಲುಬೆಯ ಮೇಲೆ ಅಥವಾ ಕ್ರಿಸ್ತನ ಕುರಿತಾಗಿ ಹೇಳಿದಂತ ಎಲ್ಲಾ ಪ್ರವಾದನೆಗಳು ನೆರವೇರಿಸಿ ತೀರಿತು ಆತನ ಶರೀರದ ಶ್ರಮ ತೀರಿತು ಯಜ್ಞಾರ್ಪಣೆ ತೀರಿತು ಸೈತಾನನ ಮೇಲೆ ಜಯ ಗಳಿಸಿ ಎಲ್ಲವೂ ತೀರಿತು ಹೌದು ತೀರಿತು ಅಂತ ಹೇಳಿದರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಆತನು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ ತೀರಿತು ಎಂಬುದಾಗಿ ಜಯಘೋಷದಿಂದ ಹೇಳಿದರು ಕೊನೆಯದಾಗಿ ಸ್ವಾಮಿ ಶಿಲುಬೆಯಲೆ ನುಡಿದಂಥ ಏಳನೆಯ ಮಾತು ಲೋಕನ ಬರದ ಸುವಾರ್ತೆ ಇಪ್ಪತ್ತ್ಮೂರನೆಯ ಅಧ್ಯಾಯ ನಲವತ್ತಾರನೆಯ ವಾಕ್ಯ ಆಮೇಲೆ ಏಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಯೇಸುಸ್ವಾಮಿ ಕೊನೆಯದಾಗಿ ಹೇಳುತ್ತಾದರೆ ತಂದೆಯೇ ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ ತಂದೆಯ ಕೈಯೊಳಗಿಂದ ಯಾರು ಕಸೆದುಕೊಳ್ಳಲಾರೆಂಬಂತ ಅಚ್ಚಲವಾದ ನಂಬಿಕೆ ಯೇಸು ಸ್ವಾಮಿಗೆ ಇತ್ತು ಹಳೆ ಒಡಂಬಡಿಕೆಯಲ್ಲಿ ಭಕ್ತರು ರಾತ್ರಿ ವೇಳೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥಿಸ್ತಾ ಇದ್ರಂತೆ ತಂದೆಯೇ ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನ ಒಪ್ಪಿಸಿಕೊಡುತ್ತೇನೆಂಬುದಾಗಿ ಹೇಳಿ ನಿದ್ರಿಸ್ತಾ ಇದ್ರಂತೆ ಅದಕ್ಕೆ ದಾವಿದನು ಸಹ ದೇವರೇ ನೀನೇ ನನಗೆ ಆಧಾರವಲ್ಲವೇ ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆಂಬುದಾಗಿ ಕೀರ್ತನೆ ಮೂವತ್ತೊಂದು ಐದರಲ್ಲಿ ಹೇಳಿದ್ದಾನೆ ಆದರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗಾದರೂ ಕ್ರಿಸ್ತನಲ್ಲಿ ನಿದ್ರಿಸುವ ಮೊದಲು ತಂದೆಯಲ್ಲಿ ನಾವು ಇಟ್ಟಿರುವ ನಂಬಿಕೆಯನ್ನು ಪ್ರಕಟಿಸುವ ನಂಬಿಕೆಯ ಘೋಷವು ಆಗಿದೆ ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀನು ಹತ್ತಿರವಿರುವುದರಿಂದ ನನ್ನ ಕೇಡಿಗೆ ಹೆದರೇನು ನಂಬಿಕೆಯಿಂದ ನಮ್ಮ ಆತ್ಮವನ್ನು ತಂದೆಯ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಿತ್ಯ ರಾಜ್ಯದ ಒಳಗೆ ನಾವು ಪ್ರವೇಶಿಸೋಣ ಮಹಿಮ ಪ್ರಭಾವದಿಂದ ಪ್ರಕಾಶಿಸುವ ಬೆಳಕಿನ ರಾಜ್ಯದಲ್ಲಿ ನಮ್ಮ ಪ್ರಿಯ ಕ್ರಿಸ್ತನೊಂದಿಗೆ ನಾವೆಂದೆಂದು ರಾಜ್ಯವನ್ನು ಆಳೋಣ ಕೊನೆಯದಾಗಿ ಕೆಲವು ವರ್ಷಗಳ ಹಿಂದೆ ಒಬ್ಬ ಸುವಾರ್ತಿಕನು ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಗೆ ಸುವಾರ್ತೆಯನ್ನು ಸಾರಲು ಹೋದನು ಅವನ ಹೆಸರು ಎಬಿನೇಝರ್ ಎಂಬುದಾಗಿ ದೇವರಿಗೆ ಬಹಳ ಆಸಕ್ತಿ ಉಳ್ಳವನಾಗಿದ್ದನು ಒಮ್ಮೆ ಕೂಟವನ್ನು ಮುಗಿಸಿದ ನಂತರ ಆ ಡೇರೆಯನ್ನು ತಾನೇ ಮಡಚಿ ಮತ್ತು ಇನ್ನೊಂದು ಕೂಟಕ್ಕೆ ಅವನು ಹೋಗಬೇಕಾಗಿತ್ತು ಆ ಕೂಟದ ಮುಗಿಸಿದ ಮೇಲೆ ಅಲ್ಲಿಗೆ ಒಬ್ಬ ಯವನಸ್ಥನು ಬಂದು ಹೇಳ್ತಾದನೆ ಎಬಿನೇಜರ್ ಅವರೇ ನಾನು ರಕ್ಷಣೆ ಹೊಂದಬೇಕಾದರೆ ರಕ್ಷ ರಕ್ಷಿಸಬೇಕಾದರೆ ಏನು ಮಾಡಬೇಕು ಹಾಗ ಎ ಆ ಡೇರೆಯ ಗೂಟಗಳನ್ನು ನೆಲದಿಂದ ಕೇಳುತ್ತಾ ಇದ್ರಂತೆ ಅವರ ಕಣ್ಗಳನ್ನು ಮೇಲೆ ಕೆತ್ತಿ ನೋಡಿ ಆ ಯವನಸ್ಥ ಹೇಳಿದ್ರಂತೆ ಯವನಸ್ತನೇ ನೀನು ತಡವಾಗಿ ಬಂದಿದ್ದೀಯಾ ಯವನಸ್ಥನು ಸ್ವಲ್ಪ ಆಶ್ಚರ್ಯಚಕಿತನಾಗಿ ಕೇಳಿದನು ಈ ಕೂಟಗಳು ಮುಗಿದು ಹೋಗದ ತಡವಾಗಿ ಬಂದಿದ್ದೇನ ಹೋ ಆಗ ಎಂಬುದಾಗಿ ಕೇಳಿದ್ರೆ ಅದು ಹಾಗಲ್ಲ ರಕ್ಷಿಸಬೇಕಾದರೆ ಏನು ಮಾಡಬೇಕೆಂಬುದಾಗಿ ನೀನು ಕೇಳಿದೆ ನನ್ನ ಉತ್ತರ ಏನಾದರೂ ಮಾಡುವುದಕ್ಕೆ ನನಗೆ ಎರಡು ಸಾವಿರ ವರ್ಷಗಳ ನಂತರ ಈ ಪ್ರಶ್ನೆಯನ್ನು ಕೇಳುತ್ತಾ ಇದೆಯಾ ಕ್ರಿಸ್ತ ಏಸು ನಮಗೆ ಬೇಕಾದದ್ದನ್ನ ಎರಡು ಸಾವಿರ ವರ್ಷಗಳ ಹಿಂದೆಯೇ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ ನೀನು ಮಾಡಬೇಕಾದದ್ದು ಏನು ಇಲ್ಲಪ್ಪ ಜಸ್ಟ್ ಸುಮ್ಮನೆ ನಂಬಿ ಸ್ವೀಕಾರ ಮಾಡಿಕೊ ನಿನ್ನ ಮೊನಕಾಲ ಹಾಕಿ ಪಾಪಿಯೊಂದು ಒಪ್ಪಿಕೋ ಯೇಸುವನ್ನ ನಿನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೆಂಬುದಾಗಿ ಹೇಳಿದಾಗ ಆ ಯವರು ಅದೇ ರೀತಿಯಾಗಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದನು ರಕ್ಷಿಸಲ್ಪಟ್ಟನು ಹೌದು ಪ್ರಿಯರೇ ನಾವು ಮಾಡಬೇಕಾದದ್ದು ಇಷ್ಟೇ ನೀವು ಅದನ್ನು ಮಾಡಿದ್ದೀರಾ ನಾವು ನಮ್ಮ ಪಾಪಗಳನ್ನ ಆತನಲ್ಲಿ ಹರಿಕೆ ಮಾಡಬೇಕು ಏಸು ಕ್ರಿಸ್ತನೊಬ್ಬನನ್ನೇ ರಕ್ಷಕನೆಂಬುದಾಗಿ ತಿಳಿದುಕೊಳ್ಳಬೇಕು ಕಲ್ವಾರಿಯ ಶಿಲುಬೆ ಮೇಲೆ ಯೇಸು ಸ್ವಾಮಿ ಎಂದು ತೀರಿತೆಂದು ಹೇಳಿಕೊಟ್ಟಂತ ಅಕ್ಷಮಾಪನೆಯ ಉಚಿತವಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡೋದಾದರೆ ಆಗ ನೀನು ರಕ್ಷಣೆ ಹೊಂದುವೆ ನಿನ್ನ ಕುಟುಂಬವು ರಕ್ಷಿಸಲ್ಪಡಬಹುದು ಆಗಿರುವುದಾದ್ರೆ ಇವತ್ತು ಯೇಸು ಸ್ವಾಮಿ ಹೇಳಿದ ಈ ಏಳು ಹೇಳಿಕೆಗಳನ್ನು ನಾವು ಧ್ಯಾನಿಸಿದ್ದೇವೆ ಈ ಸಮಯದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಏಸುವಿನ ಒಂದೊಂದು ಮಾತುಗಳು ಅದು ನಮಗೋಸ್ಕರವಾಗಿತ್ತು ಅದರ ರಕ್ಷಣೆಯ ಮಾತುಗಳು ನಿತ್ಯ ಜೀವದ ಮಾತುಗಳು ಹಾಲಲು ಯಾ ಓ ಸ್ತೋತ್ರ ಸ್ತೋತ್ರ ಯೇಸು ಸ್ವಾಮಿ ಹೇಳಿದ್ರು ಎಲ್ಲವೂ ತೀರಿತು ಸಮಯಲ್ಲ ರಕ್ಷಣೆಗಾಗಿ ನಿತ್ಯ ಜೀವಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿದ್ದಾರೆ ಈಗೇನಿದ್ರು ನಾವು ಅದನ್ನು ನಂಬಿ ಸ್ವತಂತ್ರಿಸಿಕೊಳ್ಳಬೇಕು ಅದನ್ನು ನಂಬಿ ನಾವು ಪಡೆದುಕೊಳ್ಳಬೇಕು ಹಲಲು ಯ ಇರುವ ಸ್ಥಳದಲ್ಲಿ ಕೈಗಳನ್ನು ಮೇಲೆ ಕೆತ್ತಿ ಹಲಲು ಯೇಸುವನ್ನು ದೃಷ್ಟಿಸಿರಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದೋ ನನಗೋಸ್ಕರ ನಿನಗೋಸ್ಕರವಾಗಿ ರಕ್ತ ಸುರಿಸಿದ್ದೋ ನನಗೋಸ್ಕರ ನಿನಗೋಸ್ಕರವಾಗಿ ಹಲಲೂಯ ಓ ಸ್ತೋತ್ರ 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 ಕರ್ತನೇ ಈ ಭೂಲೋಕಕ್ಕೆ ನನಗೋಸ್ಕರ ಬಂದಿದ್ದಕ್ಕಾಗಿ ಸ್ತೋತ್ರ ನೀ ಕೊಟ್ಟ ಜೀವನಕ್ಕಾಗಿ ಸ್ತೋತ್ರ ನನ್ನ ಪಾಪಗಳನ್ನ ಶಾಪಗಳನ್ನು ಹೊತ್ತುಕೊಂಡೆ ನಿಮಗೆ ಸ್ತೋತ್ರ ಹಲಲುಯ ಒಂದು ವೇಳೆ ನೀವು ಹೊಸದಾಗಿ ಯಾರಾದರೂ ಓ ಸ್ತೋತ್ರ ಓ ಸ್ತೋತ್ರ ಈ ವಿಡಿಯೋವನ್ನು ನೋಡುತ್ತಿರೋದಾದರೆ ಜಸ್ಟ್ ದೇವರಿಗೆ ಹೇಳಿ ಹಲಲು ಯೇ ಸುಸ್ವಾಮಿ ಹಲಲು ಪ್ರೀತಿಸುವ ದೇವರು ಆ ಕಳ್ಳನ್ನು ದೇವರನ್ನ ಕೂಗಿ ಕರೆದನ ದೇವರೇ ನೀನು ರಾಜ್ಯವನ್ನು ಪಡೆದುಕೊಂಡು ಾಗಿ ಬರುವಾಗ ನನ್ನನ್ನ ನೆನಪು ಮಾಡಿಕೊ ಹಲಲು ಯೇಸುವಿನ ಬಳಿ ನೀವು ಬರುವುದಾದ್ರೆ ನಿಮ್ಮ ಪಾಪವನ್ನು ಬಿಟ್ಟು ಏಸುವನ್ನು ನಂಬುವುದಾದ್ರೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ಏಸು ಸ್ವಾಮಿ ರಕ್ತವನ್ನು ಸುರಿಸಿದ್ದಾರೆಂಬುದಾಗಿ ನಂಬ್ಯಾತನ ಬಳಿ ಬರುವುದಾದ್ರೆ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾರೆ ಹಲಲು ಯ ಇದೇ ಶುಭ ಶುಕ್ರವಾರ ಇದು ದುಃಖದ ಶುಕ್ರವಾರವಲ್ಲ ಹಲಲುಯ ಇದು ಶುಭ ಶುಕ್ರವಾರ ಏಸು ಸ್ವಾಮಿ ನಮಗೆ ಜೀವ ಕೊಟ್ಟಿದ್ದರಿಂದ ಏಸು ಸ್ವಾಮಿ ನಮಗೆ ರಕ್ತವನ್ನು ಸುರಿಸಿದ್ದರಿಂದ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ ನಾವು ದೇವರ ಮಕ್ಕಳಾಗಿದ್ದೇವೆ ಹಾಲಲು ಯ ನಮ್ಮ ಜೀವಿತದಲ್ಲಿದ್ದಂಥ ಎಲ್ಲ ಕತ್ತಲೆಯ ಅವಸ್ಥೆ ಅದು ನೀಗಿ ಹೋಗಿದೆ ಹಾಲಲು ಯಸುವೆ ಓ ಸ್ತೋತ್ರಪಾ ನೀ ನನಗಾಗಿ ಜೀವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಕ್ತವನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರಪಾ ಓ ಸ್ತೋತ್ರ ನಂಬಿಕೆಯಿಂದ ಆ ನಿತ್ಯ ಜೀವವನ್ನು ದೇವರೇ ನಾನು ಪಡೆದುಕೊಳ್ಳುತ್ತೇನಪ್ಪ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲಲು ಯ ಈ ಶುಭ ವಾರ್ತೆಯನ್ನ ಇನ್ನು ತಿಳಿಯದ ಅನೇಕ ಜನ ಅಪ್ಪ ತಿಳಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ಅಪ್ಪ ಈ ಗುಡ್ ಫ್ರೈಡೆ ದಿನಕ್ಕಾಗಿ ಸ್ತೋತ್ರ ಈ ದಿನ ನಮಗೋಸ್ಕರವಾಗಿ ಅಪ್ಪ ಈ ಲೋಕಕ್ಕೆ ನೀವು ಬಂದ್ರಿ ಸ್ವಾಮಿ ನಿಮ್ಮ ಜೀವವನ್ನು ಕೊಟ್ರಿ ರಕ್ತವನ್ನು ಸುರಿಸಿದ್ರಿ ಅಪ್ಪ ಶಿಲುಬೆಯಲ್ಲಿ ಅತ್ಯಮೂಲ್ಯವಾದ ಏಳು ಮಾತುಗಳನ್ನು ಅಪ್ಪ ದೇವರೇ ನಾವು ನಿಮ್ಮನ್ನು ದೃಷ್ಟಿಸ್ತೇವೆ ನಿನ್ನ ಶಿಲುಬೆಯನ್ನು ದೃಷ್ಟಿಸ್ತೇವೆ ನಿನ್ನ ಪ್ರೀತಿಗಾಗಿ ನಿನ್ನ ತ್ಯಾಗಕ್ಕಾಗಿ ದೇವರೇ ನಮಗೆ ಾಗಿ ನಾವು ಹೊರಬೇಕಾದಂಥ ಶಿಲುಬೆ ದೇವರೇ ಸ್ತೋತ್ರ ನಾವು ಅನುಭವಿಸಬೇಕಾದಂಥ ದಂಡನೆ ಎಲ್ಲವನ್ನ ನೀವು ಅನುಭವಿಸಿದ್ರಪ್ಪ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನ ನೀವು ಅನುಭವಿಸಿದ್ರಪ್ಪ ಕರ್ತನೇ ಈ ಸಮಯದಲ್ಲಿ ಅಪ್ಪ ನೀವು ನಮಗೋಸ್ಕರವಾಗಿ ಮಾಡಿ ಮುಗಿಸಿದ ಒಂದೊಂದು ಕಾರ್ಯಕ್ಕಾಗಿ ನಾವು ಧನ್ಯವಾದ ಹೇಳ್ತೇವೆ ಸ್ವಾಮಿ ಏಸಪ್ಪ ನಾವು ಕೂಡ ಸ್ವಾಮಿ ದಿನಗಳಲ್ಲಿ ನಿಮ್ಮೊಟ್ಟಿಗೆ ನಡೆಯುವಂಥ ಅನುಭವವನ್ನು ಕೊಡ್ರಿ ದೇವರೈ ಲೋಕ ನಮಗೆ ಮಾದರಿ ತೋರಿಸಿದ ಒಂದೊಂದು ಕಾರ್ಯಗಳಲ್ಲಿ ಕೂಡ ನಾವು ಸ್ತೋತ್ರ ಮಾದರಿ ಉಳ್ಳ ಜೀವಿತವನ್ನು ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡ್ರಿ ಅದು ಮಾತ್ರವಲ್ಲ ಈ ಗುಡ್ ಫ್ರೈಡ್ ಆರಾಧನೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವಂಥ ಒಂದೊಂದು ಕುಟುಂಬಗಳನ್ನು ನೀವು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ ನಿನ್ನ ಮರಣದ ಮೂಲಕವಾಗಿ ಉಂಟಾದ ಸಕಲ ಆಶೀರ್ವಾದಗಳು ಒಂದೊಂದು ಕುಟುಂಬಕ್ಕೆ ಸ್ವಂತವಾಗಲಪ್ಪ ಈ ಕ್ಷಣವೇ ಸ್ವಾಮಿ ನೀವು ಮುಟ್ರಿ ಆಶೀರ್ವಾದ ಮಾಡ್ರಿ ಕರ್ತನೆ ಓ ಸ್ತೋತ್ರ ಇದು ಶುಭ ಶುಕ್ರವಾರ ದೇವರೇ ನೀವು ನಮಗೆ ಶುಭ ಸಂದೇಶವನ್ನು ಕೊಟ್ಟಿದ್ದೀರಾ ಶುಭ ಸ್ವಾರ್ಥೆಯನ್ನು ಕೊಟ್ಟಿದ್ದೀರಾ ಅದನ್ನು ಅನೇಕರಿಗೆ ತಿಳಿಸುವಂತೆ ನಮಗೆ ಸಹಾಯ ಮಾಡ್ರಿ ನಮ್ಮನ್ನು ಮುಟ್ಟಿ ದೇವರು ಇನ್ನು ನಿಮ್ಮನ್ನು ಅರಿಯದೇ ಇರುವಂಥ ಅನೇಕ ಜನರು ನಿಮ್ಮನ್ನು ತಿಳಿಯತಕ್ಕ ಹಾಗೆ ಸಹಾಯ ಮಾಡ್ರಿ ನಿಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಒಟ್ಟಾಗಿ ಹೇಳೋಣ ಆಮೇಲೆ ಪ್ರೈಸ್ ಅಲಾಡ್ ಇದು ದುಃಖದ ಶುಕ್ರವಾರ ಅಲ್ಲ ಇದು ಶುಭ ಶುಕ್ರವಾರ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಬಂದದ್ದರಿಂದ ದುಃಖದ ಇದ್ದಂಥ ಶುಕ್ರವಾರ ನಮಗೆ ಶುಭ ಶುಕ್ರವಾರವಾಗಿದೆ ಆದುದರಿಂದ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಏನು ಮಾಡಿದ್ದಾರೋ ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸರಿ ಅದು ಮಾತ್ರವಲ್ಲ ದೇವರೇ ನಮಗೋಸ್ಕರವಾಗಿ ಪಾಪಿಗಳಾದಂಥ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ನೀವು ರಕ್ತವನ್ನು ಸುರಿಸಿದ್ದೀರಾ ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ ಇನ್ನೂ ಯೇಸುವನ್ನು ಅರಿಯದೆ ಯೇಸುವಿನ ಬಗ್ಗೆ ತಿಳುವಳಿಕೆ ಇಲ್ಲದೆ ಏಸು ಯಾಕೆ ಈ ಲೋಕಕ್ಕೆ ಬಂದರೆಂಬ ಗೊತ್ತಿಲ್ಲದ ಜನರಿಗೆ ಇದು ಶುಭ ಶುಕ್ರವಾರ ಆ ಶುಭ ಶುಕ್ರವಾರದ ಸಂದೇಶವನ್ನು ಎಲ್ಲರಿಗೆ ತಿಳಿಸಿ ಅನೇಕ ಜನರನ್ನು ದೇವರ ರಾಜ್ಯಕ್ಕೆ ನಡೆಸ್ರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆಲ್